Greetings to all of you in the blessed name of our Lord and our Savior Jesus Christ. ನಮ್ಮ ಕರ್ತನು ರಕ್ಷಕನು ಆಗಿರುವ ಯೇಸುಕ್ರಿಸ್ತನ ಧನ್ಯತೆಯ ನಾಮದಲ್ಲಿ ನಾನು ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತೇನೆ. I thank God for giving me this opportunity to be connect with all of you and share the word of God. ನಿಮ್ಮೆಲ್ಲರೊಂದಿಗೆ ಸಂಪರ್ಕವನ್ನ ಹೊಂದಿ ದೇವರ ವಾಕ್ಯವನ್ನ ಹಂಚುವಂತ ಈ ಅವಕಾಶವನ್ನು ಕೊಟ್ಟದಕ್ಕಾಗಿ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. And I am thankful to God for this. I am grateful to the dear brethren for giving me this opportunity, calling me and giving me this opportunity for ministering God's word. ನಾನು ಮೊದಲನೇದಾಗಿ ದೇವರ ಕೃತಜ್ಞತೆಯುಳ್ಳವನಾಗಿದ್ದೇನೆ ಹಾಗೂ ನನ್ನನ್ನು ಕರೆದು ಈ ರೀತಿ ದೇವರ ವಾಕ್ಯವನ್ನು ಹಂಚುವಂತಹ ಈ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಪ್ರಿಯ ಸಹೋದರರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ನಾನು ತಿಳಿಸುವವನಾಗಿದ್ದೇನೆ. I know that another brother was supposed to share the word of God this evening. ನನಗೆ ತಿಳಿದ ಹಾಗೆ ಮತ್ತೊಬ್ಬ ಸಹೋದರನು ಈ ಸಾಯಂಕಾಲ ದೇವರ ವಾಕ್ಯವನ್ನು ಹಂಚಬೇಕಾಗಿತ್ತು. But when brother Benny called me yesterday and asked me if I can substitute that brother because of some inconvenience, I just agreed to that. ಆ ಸಹೋದರನು ಆ ಅನಾನುಕೂಲತೆ ಉಂಟಾದದರಿಂದ ಸಹೋದರ ಬೆನ್ನಿ ಅವರು ನನಗೆ ಫೋನ್ ಮಾಡಿ ಈ ರೀತಿ ಅನಾನುಕೂಲವಾಗಿದೆ ಆದ್ದರಿಂದ ನೀವು ದೇವರ ವಾಕ್ಯವನ್ನು ಹಂಚುವ ಅಂತ ಕೇಳಿದಾಗ ನಾನು ಕೂಡ ಸಂತೋಷವಾಗಿ ಈ ದಿನಕ್ಕಾಗಿ ನಾನು ಒಪ್ಪಿಕೊಂಡೆನು. In fact, immediately after this, I have another meeting. ಈ ಒಂದು ಕೂಟವಾದ ತಕ್ಷಣವೇ ನನಗೆ ಮತ್ತೊಂದು ಕೂಟ ಇದೆ. But for the joy of sharing the word of God with all of you, I agree to take this up. ದೇವರ ನಾನು ಆ ದೇವರಲ್ಲಿ ಸಂತೋಷವುಳ್ಳವನಾಗಿರುವುದರಿಂದ ಆ ಒಂದು ಆನಂದದ ನಿಮಿತ್ತವಾಗಿ ನಾನು ಈ ಸಾಯಂಕಾಲ ನಿಮ್ಮೊಂದಿಗೆ ದೇವರ ವಾಕ್ಯವನ್ನ ಹಂಚುವಂತ ಈ ಅವಕಾಶವನ್ನ ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಯಿತು. Remember the good time that I had, in the ministry while I visited Shimoga in connection with the ministry in the Bible school there. ಆ ಶಿವಮೊಗ್ಗದಂತಹ ಸತ್ಯವೇದ ಶಾಲೆಯ ಸಂಬಂಧದಲ್ಲಿ ನಾನು ಹಿಂದೆ ಬಂದು ಅಲ್ಲಿ ಸೇವೆಯನ್ನು ಮಾಡುವಾಗಲೂ ನಿಮ್ಮೆಲ್ಲರೊಂದಿಗೆ ನಾನು ಅನ್ಯೋನ್ಯತೆಯನ್ನು ಅನುಭವಿಸಿದನ್ನು ಕೂಡ ನಾನು ನೆನಪು ಮಾಡಿಕೊಳ್ಳುತ್ತೇನೆ. Now, as we are going to look into the Word of God, may the Lord speak to our hearts. ನಾವು ಈ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕಿರುವಾಗ ದೇವರು ತಾನೇ ನಮ್ಮ ಹೃದಯಗಳೊಂದಿಗೆ ಆತನೇ ಮಾತನಾಡಲಿ. We all know that the times in which we are living are difficult times. ನಾವು ಜೀವಿಸುತ್ತಾ ಇರುವಂತಹ ಈ ದಿನಗಳು ಬಹಳ ಕಷ್ಟಕರವಾದಂತಹ ದಿವಸಗಳಾಗಿವೆ ಎಂಬುದು ನಮಗೆ ಗೊತ್ತದೆ. The whole world is suffering because of the COVID-19 virus. COVID-19 ವೈರಸ್ ನ ನಿಮಿತ್ತವಾಗಿ ಇಡೀ ಪ್ರಪಂಚವೇ ಇವತ್ತು ಬಾಧೆಯನ್ನ ಅನುಭವಿಸುತ್ತಾ ಇದೆ. And the people world over are locked down, are bound in their own homes. ಲೋಕದಲ್ಲಿರುವಂತಹ ಎಲ್ಲಾ ಜನರು ಕೂಡ ಅವರು ತಮ್ಮ ತಮ್ಮ ಮನೆಗಳಲ್ಲಿಯೇ ಅವರು ಲಾಕ್ಡೌನ್ ಆಗಿದ್ದಾರೆ. And we all are in our own homes, no freedom to go out. ನಾವೆಲ್ಲರೂ ಕೂಡ ನಮ್ಮ ನಮ್ಮ ಮನೆಗಳಲ್ಲಿ ಇದ್ದೇವೆ. ಹೊರಗೆ ಹೋಗಲಿಕ್ಕೆ ನಮಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವಿಲ್ಲ. We in Mumbai also are in the same situation. ಮುಂಬೈನಲ್ಲಿಯೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. Probably you know that in Mumbai it is more than other places. ನಿಮಗೆ ಗೊತ್ತಿರುವ ಹಾಗೆ ಮುಂಬೈನಲ್ಲಿ ಬೇರೆ ಸ್ಥಳಗಳಲ್ಲಿ ಇರುವುದಕ್ಕಿಂತಲೂ ಕೂಡ ಹೆಚ್ಚು ಭಯಾನಕವಾದಂತಹ ಸ್ಥಿತಿ ಇದೆ. But one thing we have to remember, though we are all locked down in our own homes, the word of God has no lockdown at all. ನಾವು ಒಂದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ನಾವೆಲ್ಲರೂ ಕೂಡ ನಮ್ಮ ನಮ್ಮ ಮನೆಗಳಲ್ಲಿ ನಾವು ಲಾಕ್ಡೌನ್ ಆಗಿದ್ದರೂ ಕೂಡ ನಾವು ಒಂದು ರೀತಿಯಲ್ಲಿ ಬಂಧನಕ್ಕೊಳಗಾದವರಾಗಿದ್ದರೂ ಕೂಡ ದೇವರ ವಾಕ್ಯಕ್ಕೆ ಬಂಧನವಿಲ್ಲ, ದೇವರ ವಾಕ್ಯಕ್ಕೆ ಲಾಕ್ಡೌನ್ ಇಲ್ಲವೇ ಇಲ್ಲ. We hear the word of God more these days than in other times. ನಾವು ಬೇರೆ ದಿನಗಳಲ್ಲಿ ಇತರ ಸಮಯಗಳಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಿಂತಲೂ ಈ ದಿನಗಳಲ್ಲಿ ಹೆಚ್ಚಾಗಿ ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಳ್ಳುತ್ತಿದ್ದೇವೆ. Every day we hear the word of God from various places, from various servants of God. ನಾವು ಪ್ರತಿದಿನವೂ ಕೂಡ ಬೇರೆ ಬೇರೆ ಸ್ಥಳಗಳಿಂದ ಬೇರೆ ಬೇರೆ ದೇವರ ಸೇವಕರುಗಳ ಮೂಲಕವಾಗಿ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುತ್ತಲೇ ಇದ್ದೇವೆ. And I hope that the words that we are hearing these days are helping us to live a successful joyful life. ಈ ರೀತಿ ನಾವು ಅನುದಿನವೂ ಕೇಳಿಸಿಕೊಳ್ಳುತ್ತಿರುವಂತಹ ವಾಕ್ಯಗಳ ಮೂಲಕವಾಗಿ ನಾವೆಲ್ಲರೂ ಕೂಡ ಯಶಸ್ವಿಯಾದ ಹಾಗೂ ಉಲ್ಲಾಸಕರವಾದ ಜೀವಿತವನ್ನ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. As we are going to open the word of God even this evening, may the Lord speak according to our personal spiritual needs.
ನಾವು ದೇವರ ವಾಕ್ಯವನ್ನು ತೆರೀಲಿಕ್ಕೆ ಹೋಗುವಾಗ ದೇವರು ತಾನೇ ನಮ್ಮೊಬ್ಬೊಬ್ಬರ ವೈಯಕ್ತಿಕವಾದ ನಮ್ಮೊಬ್ಬೊಬ್ಬರ ಆತ್ಮಿಕ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಆತನು ತಾನೇ ಮಾತನಾಡಲಿ. I want to read one verse, a couple of verses, and share certain truths, which would be apt for our own times in which we are. ನಾನು ಕೆಲವು ವಾಕ್ಯಗಳನ್ನು ನಿನ್ನ ದೇವರ ವಾಕ್ಯದಿಂದ ನಾನು ಓದುತ್ತೇನೆ. ಈ ಎಲ್ಲ ವಾಕ್ಯಗಳು ಕೂಡ ನಾವು ಜೀವಿಸುತ್ತಾ ಇರುವಂತಹ ಈ ದಿನಮಾನಗಳಿಗೆ ಅನ್ವಯಿಸಲ್ಪಡುವಂತಹ ವಾಕ್ಯಗಳಾಗಿರುತ್ತವೆ. Kindly turn with me to Amos chapter 3 and verses 7 and 8. ದಯಮಾಡಿ ನಿಮ್ಮ ಸತ್ಯವೇದಗಳನ್ನು ಆಮೋಸನ ಪ್ರವಾದನೆಯ ಗ್ರಂಥ ಅದರ ಮೂರನೇ ಅಧ್ಯಾಯ ಮೂರನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯಕ್ಕೆ ತೆರೆಯಿರಿ. Amos chapter 3 verses 7 and 8. ಆಮೋಸನ ಪ್ರವಾದನೆ ಗ್ರಂಥ ಮೂರನೇ ಅಧ್ಯಾಯ 7 ಮತ್ತು 8ನೇ ವಚನ. You may read, brother. Okay. ಕರ್ತನಾದ ಯಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನ ತಿಳಿಸದೆ ಏನೂ ಮಾಡನು. ಸಿಂಹವು ಗರ್ಜಿಸಿದೆ, ಭಯಪಡದವರು ಯಾರು? ಕರ್ತನಾದ ಯಹೋವನು ನುಡಿದಿದ್ದಾನೆ, ಆ ನುಡಿಯನ್ನು ಸಾರದಿರುವವರು ಯಾರು? May the Lord add his blessings upon the reading of these verses. ದೇವರು ತಾನೇ ಈ ವಾಕ್ಯಗಳನ್ನ ಓದುವುದಕ್ಕೆ ಅದರ ಮೇಲೆ ಆಶೀರ್ವಾದವನ್ನ ಕೂಡಿಸಲಿ. Amos ministered to Israel somewhere in the 8th century BC. ಆಮೋಸನು ಆತನು ಇಸ್ರೇಲಿಗೆ ಕ್ರಿಸ್ತಪೂರ್ವ 8ನೇ ಶತಮಾನದ ಕಾಲದಲ್ಲಿ ಪ್ರವಾದನೆಯ ಸೇವೆಯನ್ನ ಮಾಡಿದನು. Amos, Hosea and all such people lived almost in the same time. ಆಮೋಸನು ಹಾಗೆಯೇ ಪ್ರವಾದಿಯಾದ ಹೋಶೇಯನು ಅವರೆಲ್ಲರೂ ಕೂಡ ಒಂದೇ ಕಾಲದಲ್ಲಿ ಅವರು ಜೀವಿಸುತ್ತಾ ಇದ್ದವರು. Through them, the Lord spoke to the people according to the needs of those times. ದೇವರು ಈ ಪ್ರವಾದಿಗಳ ಮೂಲಕವಾಗಿ ಆ ದಿನಗಳ ಜನರ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಮಾತನಾಡಿದನು. People had no honor for the justice and righteousness of God at all. ದೇವರು ದೇವರ ನ್ಯಾಯ ದೇವರ ನೀತಿಯ ವಿಷಯದಲ್ಲಿ ಜನರಿಗೆ ಯಾವುದೇ ರೀತಿಯಾದಂತಹ ಆ ಒಂದು ತಿಳುವಳಿಕೆಯಾಗಲಿ ಮಾನ್ಯತೆಯಾಗಲಿ ಕೊಡುತ್ತಿರಲಿಲ್ಲ. So God was going to punish them by sending them into captivity. ದೇವರು ಅವರಿಗೆ ಶಿಕ್ಷೆಯನ್ನು ಬರಮಾಡುತ್ತಾನೆ ಮತ್ತು ಅವರನ್ನ ಆತನು ಮತ್ತೊಂದು ದೇಶಕ್ಕೆ ಅವರನ್ನ ಸೆರೆಯಾಗಿ ಒಪ್ಪಿಸಿಕೊಡಲಿಕ್ಕಿದ್ದಾನೆ. But before he does anything, he gives warning, he gives his word to the people. ಆತನು ಯಾವುದಾದರೂ ಕಾರ್ಯಗಳನ್ನು ಮಾಡುವುದಕ್ಕಿಂತ ಮುಂಚೆ ಆತನು ಎಚ್ಚರಿಕೆಯನ್ನು ಕೊಡುತ್ತಾನೆ. ಅದೇ ರೀತಿಯಲ್ಲಿ ಆತನು ಏನು ಮಾಡುತ್ತಾನೋ ಅದನ್ನ ಅವರಿಗೆ ತಿಳಿಸಿ ಅದನ್ನು ಮಾಡುವ ಆತನಾಗಿದ್ದಾನೆ. He gives times for repentance to the people. ಜನರು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಬೇಕಾದಂತ ಸಮಯಾವಕಾಶವನ್ನು ಕೂಡ ಕರ್ತನು ಅವರಿಗೆ ಕೊಡುತ್ತಾನೆ. That is why here Amos is telling that surely the Lord God will do nothing, but he revealeth his secret unto the servants, the prophets. ಆದರಿಂದಲೇ ಆಮೋಸನು ಮೂರನೇ 7ನೇ ವಚನದಲ್ಲಿ ಹೇಳುತ್ತಾನೆ, ಕರ್ತನಾದ ಯಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನೂ ಮಾಡನು. That means what he is going to do, the Lord tells that through his servants, the prophets. ಕರ್ತನು ಏನು ಮಾಡುತ್ತಾನೋ ಅದನ್ನು ತನ್ನ ಸೇವಕರಾದ ಪ್ರವಾದಿಗಳ ಮೂಲಕವಾಗಿ ಆತನು ತಿಳಿಸಿ ಅದರಂತೆ ಮಾಡುತ್ತಾನೆ. Well, about our own times also in which we are living and the future which we are looking forward, we can say the same thing. ನಾವು ಇವತ್ತು ಜೀವಿಸುತ್ತಾ ಇರುವಂತಹ ಇಂದಿನ ಪರಿಸ್ಥಿತಿಯನ್ನು ಕುರಿತಾಗಿಯೂ ಮತ್ತು ಭವಿಷ್ಯತ್ತಿನ ದಿನಗಳ ಕುರಿತಾಗಿಯೂ ಕೂಡ ನಾವು ಆ ಪರಿಸ್ಥಿತಿಗಳ ಕುರಿತಾಗಿ ಇದೇ ಮಾತನ್ನು ನಾವು ಕೂಡ ಅನ್ವಯಿಸಿ ಹೇಳಬಹುದು. God's plan and purposes which he is going to do, well, he has given us in his word and we have this book before us to know that. ದೇವರು ಆತನು ಇವತ್ತು ಏನು ಮಾಡುತ್ತಾ ಇದ್ದಾನೆ ನಾಳೆ ಭವಿಷ್ಯತ್ತಿನಲ್ಲಿ ಆತನು ಏನು ಮಾಡ್ಲಿಕ್ಕಿದ್ದಾನೆ ಅನ್ನುವಂಥದ್ದನ್ನ ಆತನು ತನ್ನ ವಾಕ್ಯದ ಮೂಲಕವಾಗಿ ಅಂದ್ರೆ ಈ ಸತ್ಯವೇದದಲ್ಲಿ ಆತನು ಬರೆಸಿಟ್ಟಿದ್ದಾನೆ. ಬರೆಸಿಟ್ಟು ಮುಂದಾಗುವುದನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ನಮ್ಮ ಕೈಗಳಲ್ಲಿ ಕೊಟ್ಟಿದ್ದಾನೆ. So God speaks, God gives his communication to us. ದೇವರು ಆತನು ಮಾತನಾಡುತ್ತಾನೆ ಮತ್ತು ದೇವರು ತನ್ನ ಆತನು ನಮಗೆ ತನ್ನ ಸಂಪರ್ಕವನ್ನ ಆತನು ಕೊಡುವ ಆತನಾಗಿದ್ದಾನೆ.
That is exactly what Amos tells in verse 8 also. ಅದನ್ನೇ ಪ್ರವಾದದ ಆಮೋಸನು ಎಂಟನೇ ವಚನದಲ್ಲಿ ಕೂಡ ಆತನು ಹೇಳುತ್ತಾನೆ. The lion hath roared, the Lord hath spoken. ಸಿಂಹವು ಗರ್ಜಿಸಿದೆ, ಭಯಪಡದವರು ಯಾರು? ಕರ್ತನಾದ ಯೆಹೋವನು ನುಡಿದಿದ್ದಾನೆ, ಆ ನುಡಿಯನ್ನು ಸಾರದಿರುವವರು ಯಾರು? Yeah, the lion hath roared. ಅನುಡುವಾಗ ಸಿಂಹವು ಗರ್ಜಿಸಿದೆ. What is the meaning of it? ಅದರ ಅರ್ಥವೇನು? That is what we see in the second portion. ಅದನ್ನ ಎರಡನೆಯ ಭಾಗದಲ್ಲಿ ನೋಡುತ್ತೇವೆ. The Lord God hath spoken. ಕರ್ತನಾದ ಯೆಹೋವನು ನುಡಿದಿದ್ದಾನೆ. So when it says that lion hath roared, he is actually referring to the communication of God to his people through the prophets. ಸಿಂಹವು ಗರ್ಜಿಸಿದೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ ದೇವರು ತನ್ನ ಪ್ರವಾದಿಗಳ ಮೂಲಕವಾಗಿ ಜನರಿಗೆ ತಿಳಿಸಬೇಕಾದದನ್ನ ಆತನು ಸಂಪರ್ಕಿಸಿದ್ದಾನೆ ಎಂಬುದಾಗಿ ಅರ್ಥ. He gives his warning to the people. He calls them unto himself. ಆತನು ಜನರಿಗೆ ಆತನು ಎಚ್ಚರಿಕೆಯನ್ನು ಕೊಡುತ್ತಾ ಇದ್ದಾನೆ. ಜನರನ್ನ ತನ್ನ ಕಡೆಗೆ ಆತನು ಕರೆಯುತ್ತಿದ್ದಾನೆ. Well, when the lion roars, well, we should remember that, you know, it is a very fearsome time. ಈ ಸಿಂಹವು ಗರ್ಜಿಸಿದರೆ ಅದು ನಮಗೆ ಗೊತ್ತಿರುವಂತೆ ಆ ಗರ್ಜನೆ ಕೇಳಿದಾಗಲೇ ಒಂದು ರೀತಿಯಲ್ಲಿ ಭಯ ಉಂಟಾಗುವಂತ ಸಮಯವಾಗಿರುತ್ತದೆ ಅದು. We have to take heed to it and respond to it positively to the word of God. ನಾವು ದೇವರ ವಾಕ್ಯವನ್ನು ನಾವು ಸ್ವೀಕಾರ ಮಾಡಿಕೊಂಡವರಾಗಿ ನಾವು ಆ ದೇವರ ವಾಕ್ಯಕ್ಕೆ ನಾವು ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಕೊಡಲೇಬೇಕು. Now when we look at the word of God, or rather the communication of God to the people, ನಾವು ದೇವರು ತನ್ನ ಜನರೊಂದಿಗೆ ಮಾಡಿಕೊಂಡಂತ ಸಂಪರ್ಕವನ್ನು ಕುರಿತಾಗಿ ನಾವು ಆಲೋಚಿಸುವಾಗ, speaks through his word, ದೇವರು ತನ್ನ ವಾಕ್ಯದ ಮೂಲಕವಾಗಿ ಮಾತನಾಡುತ್ತಾನೆ, speaks through various events also, ದೇವರು ಅನೇಕ ಘಟನೆಗಳ ಮೂಲಕವಾಗಿಯೂ ಮಾತನಾಡುತ್ತಾನೆ. That's why the psalmist says that God had spoken and called the earth from the rising of the sun to the going down thereof. ಆದರಿಂದಲೇ ಕೀರ್ತನೆಗಾರನು ಕೂಡ ಆತನು ತನ್ನ ವಾಕ್ಯದಲ್ಲಿ ಆತನು ಬರೆಯುತ್ತಾನೆ, ದೇವರು ಆತನು ಮಾತನಾಡಿದ್ದಾನೆ, ಆತನು ಸಂಪರ್ಕಿಸಿದ್ದಾನೆ, ಸೂರ್ಯೋದಯದಿಂದ ಸೂರ್ಯಾಸ್ತಮದವರೆಗೂ ಕೂಡ ಆತನು ಮಾತನಾಡಿದ್ದಾನೆ ಎಂದು ಬರೆಯುತ್ತಾನೆ. Yeah, God speaks to us from the morning till the night. That's the meaning of it. ಅದರ ಅರ್ಥ ಏನಂತಂದ್ರೆ ದೇವರು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ನಮ್ಮೊಂದಿಗೆ ಮಾತನಾಡುತ್ತಾನೆ ಎಂಬುದೇ ಅದರ ಅರ್ಥ. Through his words and through his works. ಆತನು ತನ್ನ ವಾಕ್ಯಗಳ ಮೂಲಕವಾಗಿ ಮತ್ತು ತನ್ನ ಕಾರ್ಯಗಳ ಮೂಲಕವಾಗಿ ದೇವರು ಮಾತನಾಡುತ್ತಾನೆ. What I am trying to say is, well, not only through the word, but if you look at the events that's happening in the world, well, we can say that God is warning us, God is speaking to us, he is communicating to us certain truths. ದೇವರು ತನ್ನ ವಾಕ್ಯದ ಮೂಲಕವಾಗಿ ಮಾತ್ರವೇ ಅಲ್ಲ, ನಾನು ಇಲ್ಲಿ ಹೇಳ್ತಾ ಇರೋದ್ರೆ ವಾಕ್ಯದ ಮೂಲಕವಾಗಿ ಮಾತ್ರ ನಮ್ಮೊಂದಿಗೆ ಮಾತನಾಡುತ್ತಾ ಇಲ್ಲ, ಘಟನೆಗಳ ಮೂಲಕವಾಗಿಯೂ ಆ ಘಟನೆಗಳು ನಡೆಯುವುದರ ಮೂಲಕವಾಗಿಯೂ ಕರ್ತನು ಆತನು ನಮ್ಮೊಂದಿಗೆ ಸಂಪರ್ಕಿಸುತ್ತಿದ್ದಾನೆ. ಆತನು ಮಾಡುತ್ತಾ ಇರುವಂತಹ ಕಾರ್ಯಗಳ ಮೂಲಕವಾಗಿ ನಮಗೆ ಹೇಳಬೇಕಾದಂತ ಸಂದೇಶವನ್ನ ಕರ್ತನು ಹೇಳುತ್ತಾ ಇದ್ದಾನೆ. In fact, if you look at the events that's happening around us these days, the one communication, the one message that we get very clearly is that the Lord's coming is very near. We are living in end times. ನಾನು ನಾವುಗಳು ಈ ದಿನಮಾನಗಳಲ್ಲಿ ನಡೆಯುತ್ತಿರುವಂತಹ ಎಲ್ಲಾ ಘಟನೆಗಳನ್ನ ನೋಡುವಾಗ ಈ ಎಲ್ಲಾ ಕಡೆಗಳಲ್ಲಿ ಕೂಡ ನಡೆಯುವಂತಹ ಘಟನೆಗಳು ಒಂದು ಸಂಗತಿ ನಮ್ಮೊಂದಿಗೆ ಮಾತನಾಡುತ್ತಾ ಇವೆ. ಏನಂತ ಹೇಳಿದ್ರೆ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮರಣವು ಹತ್ತಿರವಾಯಿತು, ನಾವು ಅದಕ್ಕಾಗಿ ಸಿದ್ಧವಾಗಬೇಕೆನ್ನುವಂತ ಸಂದೇಶವನ್ನೇ ಹೇಳುತ್ತಾ ಇವೆ. It is told that these days the most searched topic on the Google is the end times, the signs of the end times. ಈ ದಿನಮಾನಗಳಲ್ಲಿ ಗೂಗಲ್ ಆಪ್ ನಲ್ಲಿ ಗೂಗಲ್ ಸರ್ಚ್ ನಲ್ಲಿ ಜನರು ಹುಡುಕಾಟ ಮಾಡುತ್ತಾ ಇರುವಂತ ಅತಿ ಹೆಚ್ಚು ಹುಡುಕಾಟ ನಡೆಸಿದಂತ ವಿಷಯವೇನಂತ ಹೇಳಿದ್ರೆ ಯೇಸು ಕ್ರಿಸ್ತನ ಎರಡನೇ ಬರೋಣದ ಅಥವಾ ಅಂತ್ಯಕಾಲದ ಸೂಚನೆಗಳು ಅನ್ನುವ ವಿಷಯವೇ. That shows very clearly that even the people in general are worried about the things that's happening around them. ಅದರ ಅರ್ಥವೇನೆಂದರೆ ಈ ಲೋಕದ ಜನರು ಕೂಡ
ತಮ್ಮ ಸುತ್ತಮುತ್ತ ಸಂಭವಿಸುತ್ತಿರುವಂತಹ ಘಟನೆಗಳ ವಿಷಯದಲ್ಲಿ ಅವರು ಕಳವಳಕಾರಿಯಾಗಿದ್ದಾರೆ, ಚಿಂತಿತರಾಗಿದ್ದಾರೆ. People who had no care for the word of God or the Bible, they have now started taking interest to know things that's happening in connection with, in the light of the word of God. ದೇವರು ಸ್ವರದ ವಿಷಯದಲ್ಲಿ ಆಗಲಿ, ದೇವರ ವಾಕ್ಯದ ವಿಷಯದಲ್ಲಿ ಆಗಲಿ ಆಸಕ್ತಿ ಇಲ್ಲದೇ ಇರುವಂತಹ ಲೋಕದ ಜನರೂ ಕೂಡ ಈಗ ಸಂಭವಿಸುತ್ತಾ ಇರುವಂತಹ ಘಟನೆಗಳ ವಿಷಯದಲ್ಲಿ ಆಸಕ್ತರಾಗಿ ಮುಂದೆ ಏನಾಗುತ್ತದೆ ಎಂಬುದರ ವಿಷಯದಲ್ಲಿ ಅವರೆಲ್ಲರೂ ಕೂಡ ಹುಡುಕಾಟ ಮಾಡುತ್ತಿದ್ದಾರೆ, ಅದರ ಬಗ್ಗೆ ಆಸಕ್ತಿ ವಹಿಸುತ್ತಿದ್ದಾರೆ. The people of the world look at all these things with much worry and attention. ಇವತ್ತು ಲೋಕದ ಜನರು ನೋಡುವಾಗ ನಡೆಯುತ್ತಿರುವಂತಹ ಈ ಎಲ್ಲ ಘಟನೆಗಳನ್ನ ಬಹಳ ಚಿಂತಾಕ್ರಾಂತರಾಗಿಯೂ ಕಳವಳಕಾರಿಯುಳ್ಳವರಾಗಿಯೂ ಕೂಡ ನೋಡುತ್ತಾ ಇದ್ದಾರೆ. But for us, there is a difference when we think about all these things and when we understand that the end times are here, we are not thinking about it in worry, but we are actually stirring up our own hope. Anubhaga, ee divasagalalli lokada janaru aa reetiyalli chinta krantaravagi kalaka kalavalakariyagi nodidaru, naavu aa reetiyalli namage vyathyasa ullavaragi naavu nodutteve. Yen anta helidre, naanu naavugalu namagiruvantaha ಆ ಒಂದು ನಿರೀಕ್ಷೆಯ ಬೆಳಕಿನಲ್ಲಿ, ಆ ನಿರೀಕ್ಷೆಯಲ್ಲಿ ನಾವು ಕರ್ತನ ನಾವು ಈ ಘಟನೆಗಳೆಲ್ಲವನ್ನು ಕೂಡ ಅವಲೋಕನ ಮಾಡುತ್ತೇವೆ. ಬಿಕಾಸ್ ವೆನ್ ವಿ ನೋ ದಟ್ ವಿ ಆರ್ ಲಿವಿಂಗ್ ಇನ್ ಎಂಡ್ ಟೈಮ್ಸ್, ವೆಲ್ ವಿ ನೋ ದಟ್ ದ ಲಾರ್ಡ್ ಇಸ್ ಗೋಯಿಂಗ್ ಟು ಕಮ್ ನಿಯರ್, ಐ ಮೀನ್ ಇಸ್ ಕಮಿಂಗ್ ಇಸ್ ನಿಯರ್ ಅಂಡ್ ವಿ ಶಾಲ್ ಬಿ ವಿತ್ ಹಿಮ್ ಫಾರ್ ಎವರ್. ನಾವು ಈ ಘಟನೆಗಳನ್ನು ನೋಡುವಾಗ ಹೌದು ಕರ್ತನ ಬರಣವು ಸಮೀಪವಾಯಿತು ಎಂಬುದಾಗಿ ನೋಡುತ್ತೇವೆ, ಅಂತ್ಯ ದಿನಗಳಲ್ಲಿ ಇದ್ದೇವೆ. ಆದ್ರಿಂದ ಕರ್ತನ ಬೇಗನೆ ಬರುತ್ತಾನೆ ಎಂಬುದಾಗಿ ನೋಡುವಾಗ ನಾವು ಆ ಬರುಣಕ್ಕಾಗಿ ನಮ್ಮನ್ನ ಸಿದ್ಧ ಮಾಡಿಕೊಳ್ಳುತ್ತೇವೆ. ಕಾರಣ ನಾವು ಸದಾ ಕಾಲವು ಆತನ ಜೊತೆಯಲ್ಲಿ ಇರುವವರಾಗುತ್ತೇವೆ. Let me illustrate like this. ನಾವು ಇತರ ಹೇಳೋಣ. Let me illustrate like this. ನಾನು ಈ ರೀತಿಯಲ್ಲಿ ಅದನ್ನು ನಾನು ಉದಾಹರಿಸುತ್ತೇನೆ. Just think about a father and a son. ಒಬ್ಬ ತಂದೆ ಮತ್ತು ಮಗನನ್ನ ಕುರಿತಾಗಿ ಆಲೋಚನೆ ಮಾಡೋಣ. During the daytime, that son was in the school. Agalu ottinalli maganu shalayalliddane. And the daddy was at home. Tandeyu aa maneyalliddare. Aa India Pakistan cricket match, one day match was going on. Aa Bharata mattu Pakistanada naduvina ondu dinada antarrashtriya cricket pandya nadeyutta ide. And the whole day father was watching that. Idi dina tandeyu ಆ ಒಂದು ಒಂದು ದಿನದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯವನ್ನು ವೀಕ್ಷಿಸುತ್ತಾ ಇದ್ದಾರೆ. He saw, you know, all the developments, who won and everything till the final of it, he saw that. ಆ ಒಂದು ಪಂದ್ಯವನ್ನು ಪೂರ್ತಿಯಾಗಿ ವೀಕ್ಷಿಸಿದ್ದಾನೆ ತಂದೆ. ಆ ಯಾರು ಗೆದ್ರು ಯಾರು ಸೋತರು ಏನೆಲ್ಲ ಆಯ್ತು ಎಲ್ಲವನ್ನು ಕೂಡ ನೋಡಿದ್ದಾನೆ. But in the evening the son came back. ಸಾಯಂಕಾಲ ಮಗ ಬರ್ತಾನೆ. And he said, I want to see the highlights of the match in the evening. ತನ್ನ ಲಾಸ್ಟ್ ಮಗ ಕೇಳ್ತಾನಪ್ಪ, ಈ ಒಂದು ಆ ಪಂದ್ಯದ ಕೊನೆಯ ಆ ಒಂದು ಹೈಲೈಟ್ಸ್ ನ ಮಾತ್ರ ನಾನು ನೋಡಬೇಕು, ಆ ಮುಖ್ಯಾಂಶಗಳನ್ನು ಮಾತ್ರ ನೋಡಬೇಕು ಎನ್ನುತ್ತಾನೆ. And the father said, okay, you see, he didn't tell who won and all that. ತಂದೆ ಮಗನಿಗೆ ಏನು ಹೇಳ, ಯಾರು ಗೆದ್ರು ಯಾರು ಸೋತರು ಯಾವ್ದು ಹೇಳಲ್ಲ, ಆ ಸರಿ ನೋಡಿಕೋ ಎಂಬುದಾಗಿ ಹೇಳುತ್ತಾನೆ. And highlights was being broadcast and he was seeing that. ನಾನು ನೋಡುವಾಗ ಆ ಒಂದು ಪಂದ್ಯದ ಕೊನೆಯ ಕ್ಷಣಗಳನ್ನ ಹೈಲೈಟ್ಸ್ ಹಾಕ್ತಾರೆ, ಮಗ ಅದನ್ನು ನೋಡ್ತಾ ಇದ್ದಾನೆ. When wickets were falling, the son was very much worried and he was very much in tension. ಅನ್ನುವಾಗ ಈ ವಿಕೆಟ್ ಗಳು ಎಲ್ಲವೂ ಕೂಡ ಬೀಳ್ತಾ ಇರುವಾಗ ಈ ಮಗನಿಗೆ ಬಹಳ ಚಿಂತೆ ಆಗುತ್ತೆ, ಕಳವಳ ಆಗುತ್ತೆ, ಅವನು ಬಹಳ ಕಳವಳಕಾರಿಯಾಗಿ ಕೂತಿರುತ್ತಾನೆ. But the father had no tension at all. ಆದ್ರೆ ತಂದೆಗೆ ಯಾವುದೇ ರೀತಿಯಾದಂತಹ ಆ ಒಂದು ಟೆನ್ಷನ್ ಇಲ್ಲವೇ ಇಲ್ಲ. Why the father didn't have any tension? ತಂದೆಗೆ ಯಾಕೆ ಆ ರೀತಿಯಾದಂತಹ ಟೆನ್ಷನ್ ಗಳಿಲ್ಲ? He has seen the match and he knew who won and who lost. ಈಗ ತಂದೆಗೆ ಗೊತ್ತು, ಯಾಕಂದ್ರೆ ಆತನು ಇಡೀ ಪಂದ್ಯವನ್ನ ಆತನು ವೀಕ್ಷಿಸಿದ್ದಾನೆ. ಆದ್ರಿಂದ ಆತನು ಏನ್ ಮಾಡ್ತಾ ಇದ್ದಾನೆ, ಯಾರು ಗೆದ್ರು ಯಾರು ಸೋತರು ಗೊತ್ತಿರೋದ್ರಿಂದ ಅವನಿಗೆ ಯಾವುದೇ ಟೆನ್ಷನ್ ಇಲ್ಲ. But the son did not know who won, who lost and all things. ಆದ್ರೆ ಮಗನಿಗೆ ಗೊತ್ತಿಲ್ಲ ಯಾರು ಗೆದ್ರು ಯಾರು ಸೋತರು ಅಂತ ಹೇಳಿ. You know, that illustrates our condition while we are in this end time. ಈ ಒಂದು ಸ್ಥಿತಿಯೆ ನಮಗೂ ಕೂಡ ಅನ್ವಯವಾಗುವಂತದ್ದು. ನಾವು ಆ ರೀತಿಯಾದಂತ ಪರಿಸ್ಥಿತಿಯಲ್ಲಿಯೇ ಜೀವಿಸುವವರಾಗಿದ್ದೇವೆ. The world is under tension. ಈ ಲೋಕವೇ
ಒಂದು ರೀತಿಯ ಟೆನ್ಷನ್ ನಲ್ಲಿದೆ. They look around, seeing, you know, all this, and they are very much worried. ಅವರು ಆಚೆ ಈಚೆ ನೋಡುತ್ತಾರೆ, ಎಲ್ಲವನ್ನ ನೋಡುತ್ತಾರೆ. ಎಲ್ಲವನ್ನ ನೋಡುವಾಗ ಅವರು ಇನ್ನೂ ಕೂಡ ಅವರು ಚಿಂತಾಕ್ರಾಂತರೇ ಆಗುತ್ತಿದ್ದಾರೆ. But we believers do not have that worry and tension seeing this, because no, we know what shall happen at the end time. ಆದರೆ ನಾವು ವಿಶ್ವಾಸಿಗಳಿಗೆ ನಮಗೆ ಆ ಕಳವಳ, ಆ ಚಿಂತೆ ನಮಗಿಲ್ಲ. ಯಾಕಂದ್ರೆ ನಮಗೆ ಗೊತ್ತು, ಈ ಒಂದು ಕಾಲಘಟ್ಟದ ಪಂದ್ಯವನ್ನ ಯಾರು ಗೆದ್ದಿದ್ದಾರೆ ಎಂಬ ನಮಗೆ ಗೊತ್ತಿರುವುದರಿಂದ ನಾವು ಚಿಂತೆ ಮತ್ತು ಕಳವಳ ನಾವು ಪಡುವುದಿಲ್ಲ. God has revealed it to us. ದೇವರು ನಮಗೆ ಅದನ್ನ ಪ್ರಕಟಿಸಿದ್ದಾನೆ. Now one thing we have to remember. ನಾವು ಒಂದನ್ನ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. When we look at the events around us, we see very clearly that the coming of the Lord is very much near. ನಮ್ಮ ಸುತ್ತಮುತ್ತಲು ಇರುವಂತ ಎಲ್ಲ ಪರಿಸ್ಥಿತಿಗಳನ್ನ ನಾವು ನೋಡುವಾಗ ಒಂದು ಸಂಗತಿಯು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತದೆ, ಅಂದ್ರೆ ನಮ್ಮ ಕರ್ತನ ಮರಣವು ಬಹಳ ಹತ್ತಿರವಾಗಿದೆ. When I say the coming of the Lord Jesus, ಅಂದ್ರೆ ನಮ್ಮ ಕರ್ತನಾಗಿರುವಂತಹ ಯೇಸುವಿನ ಬರುಣವು ಹತ್ತಿರವಾಗಿದೆ. We believe that for that second coming, there are two steps or two phases for his coming. ಆತನ ಎರಡನೇ ಬರುಣ ಎಂಬುದಾಗಿ ಹೇಳುವಾಗ ಕರ್ತನಾಗಿರುವ ಯೇಸು ಕ್ರಿಸ್ತನ ಎರಡನೇ ಬರುಣದಲ್ಲಿ ಎರಡು ಹಂತಗಳಿವೆ. In the scripture, he clearly tells that, first of all, he will come for his saints. ಮೊದಲನೇದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿರುವಂತದ್ದು, ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ವಿಶ್ವಾಸಿಗಳಿಗಾಗಿ ಬರುತ್ತಾನೆ. And the second phase of the second coming is, he comes with the saints. ಆತನ ಬರುಣದ ಎರಡನೇ ಹಂತದಲ್ಲಿ ನೋಡುವಾಗ ಆತನು ತನ್ನ ವಿಶ್ವಾಸಿಗಳೊಂದಿಗೆ ಬರುತ್ತಾನೆ. He comes for the saints and he comes with the saints. ಮೊದಲು ಆತನು ಮೊದಲನೇ ಹಂತದಲ್ಲಿ ತನ್ನ ವಿಶ್ವಾಸಿಗಳಿಗಾಗಿ ಬರುತ್ತಾನೆ, ಅದರ ಎರಡನೇ ಹಂತದಲ್ಲಿ ವಿಶ್ವಾಸಿಗಳೊಂದಿಗೆ ಬರುತ್ತಾನೆ. I'm not going to go into that verses and read it out to you. We are familiar with that, and this is not the time to, you know, go on details like that as in a Bible study. ನಾವು ಎಲ್ಲ ವಚನಗಳ ಗೊತ್ತಿರುವಂತಹ ವಚನಗಳ ಆದ್ದರಿಂದ ಎಲ್ಲ ವಾಕ್ಯ ಭಾಗಗಳಿಗೆ ಹೋಗುವುದಿಲ್ಲ. The Lord is going to come for the saints first of all. ಮೊದಲನೇದಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ಭಕ್ತರಿಗಾಗಿ, ತನ್ನ ವಿಶ್ವಾಸಿಗಳಿಗಾಗಿ ಬರುತ್ತಾನೆ. Now one thing we have to remember. ನಾವು ಒಂದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. For that coming of the Lord for the saints, we are not given any signs. ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ವಿಶ್ವಾಸಿಗಳಿಗಾಗಿ ಬರುವಂತ ಘಟನೆಗೆ ಸಂಬಂಧಿಸಿ ಯಾವುದೇ ಸೂಚನೆಗಳನ್ನ, ಯಾವುದೇ ಗುರುತುಗಳನ್ನ ಕರ್ತನಾಗಿರುವ ಯೇಸು ಕ್ರಿಸ್ತನು ಕೊಟ್ಟಿಲ್ಲ. That coming in the mid-air can happen at any time. ಆತನು ಆ ರೀತಿಯಲ್ಲಿ ತನ್ನ ವಿಶ್ವಾಸಿಗಳಿಗಾಗಿ ಬರುವಂತಹ ಆ ಬರುಣವು ಮೇಘಗಳಲ್ಲಿ, ಮಧ್ಯಾಕಾಶದಲ್ಲಿ ಸಂಭವಿಸುತ್ತದೆ, ಯಾವ ಗಳಿಗೆಯಲ್ಲಾದರೂ ಸಂಭವಿಸಬಹುದು. In 1 Thessalonians 5:2, Paul says that it is like the coming of a thief. ಮೊದಲನೇ ತೆಸಲೋನಿಕ ಪತ್ರಿಕೆ ಐದನೇ ಅಧ್ಯಾಯ ಎರಡನೇ ವಚನದಲ್ಲಿ ನೋಡುವಾಗ ಅಪೊಸ್ತಲನಾಗಿರುವಂತಹ ಪೌಲನು ಬರೆಯುತ್ತಾನೆ, ಅದು ಹೇಗಿರುತ್ತದೆ ಅಂತಂದ್ರೆ ಕಳ್ಳನು ಬರುವ ರೀತಿಯಲ್ಲಿ ಇರುತ್ತದೆ. To rob our house or to plunder our house, if the robber is coming, he will not call up and come. Namma maneyana dochuvadakkagi, namma maneyalli kadatana madodakkagi kallanu baruvaga aatanu namage modale munchitavagi tilisi aatanu baruvudilla. He won't take an appointment like that. Aatanu aa rithiyagi namminda yavade rithiyadanta appointment anna avanu tegedukolluvudilla. He comes unannounced. Aatanu prakatisadeye ಆತನು ಹಾಗೆ ಬರುತ್ತಾನೆ. So coming of the Lord Jesus Christ for the church, for the saints, shall be like that. It can happen any time. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತನ್ನ ವಿಶ್ವಾಸಿಗಳಿಗಾಗಿ, ತನ್ನ ಸಭೆಗಾಗಿ ಬರುವಂತಹ ಆ ಒಂದು ಬರುಣವು ಅದು ಯಾವಾಗ ಬೇಕಾದರೂ ಆಗಬಹುದು. ಅದು ಪ್ರಕಟಿಸದೆ ಹಾಗೆಯೇ ಆತನು ಬರುವಂತದ್ದು. When we come to the New Testament, we see very clearly that even the apostles and even the believers who lived at that time were living in the expectation that
Jesus Christ shall come for the saint in their time itself. ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡುತ್ತೇವೆ ಅಪೊಸ್ತಲರು ಹಾಗೂ ಆಗಿದ್ದಂತಹ ಶಿಷ್ಯರು ಮತ್ತು ಪೌಲನು ಅವರ ಕಾಲಘಟ್ಟದಲ್ಲಿಯೇ ಅಂದರೆ ಮೊದಲನೇ ಶತಮಾನದಲ್ಲಿಯೇ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಆತನು ಮೇಘಗಳಲ್ಲಿ ಬರುತ್ತಾನೆ ನಮ್ಮನ್ನ ಆತನು ಕರೆದೊಯ್ಯುತ್ತಾನೆ ಎನ್ನುವಂತಹ ಆ ಒಂದು ನಿರೀಕ್ಷೆಯಲ್ಲಿ ಅವರೆಲ್ಲರೂ ಜೀವಿಸುತ್ತಾ ಇದ್ದರು When we say that when it, well, there are no signs for his coming for the saints, ತನ್ನ ವಿಶ್ವಾಸಿಗಳಿಗಾಗಿ ಆತನ ಬರುಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಗುರುತು ಅಥವಾ ಯಾವುದೇ ಸೂಚನೆಗಳು ಇಲ್ಲ ಎಂದು ಹೇಳಿದಾಗ necessary to state that for the coming with the saints, which is the second phase of his second coming, well, the clear signs are given in the scripture. ಆತನು ಆತನ ಎರಡನೇ ಬರಣದ ಮೊದಲನೇ ಹಂತದಲ್ಲಿ ವಿಶ್ವಾಸಿಗಳಿಗಾಗಿ ಬರುವುದಕ್ಕೆ ಯಾವುದೇ ಸೂಚನೆಗಳಿಲ್ಲ ಆದರೆ ಆತನು ಆ ವಿಶ್ವಾಸಗಳನ್ನ ಕರ್ಕೊಂಡು ಹೋಗಿ ಎರಡನೇ ಬರಣದ ಎರಡನೇ ಹಂತದಲ್ಲಿ ವಿಶ್ವಾಸಿಗಳೊಂದಿಗೆ ಆತನು ಈ ಭೂಮಿಗೆ ಬರುವ ಘಟನೆಯ ಕುರಿತಾಗಿ ಅನೇಕ ಸೂಚನೆಗಳನ್ನ ಅನೇಕ ಗುರುತುಗಳನ್ನ ಕರ್ತನು ತಿಳಿಸಿದ್ದಾನೆ this two phases of his coming is just 7 years gap ಈ ಆತನ ಎರಡನೇ ಬರುಣದ ಈ ಎರಡು ಹಂತಗಳ ನಡುವೆ 7 ವರ್ಷಗಳ ಆ ಒಂದು ಗ್ಯಾಪ್ ಇದೆ ಅಂತರವಿದೆ ಸೊ ದಿಸ್ ಸೈನ್ಸ್ ದಟ್ ಆರ್ ಗಿವನ್ ಫಾರ್ ದಟ್ ಸೆಕೆಂಡ್ ಫೇಸ್ ಆಫ್ ಹಿಸ್ ಸೆಕೆಂಡ್ ಕಮಿಂಗ್ ಕ್ಯಾನ್ ಹ್ಯಾಪನ್ ಆರ್ ಕ್ಯಾನ್ ಸ್ಟಾರ್ಟ್ ಹ್ಯಾಪನಿಂಗ್ ಈವನ್ ಬಿಫೋರ್ ದ ಫಸ್ಟ್ ಫೇಸ್ ಆಫ್ ಹಿಸ್ ಕಮಿಂಗ್ ಅಳುವಾಗ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಎರಡನೇ ಬರುಣದ ಎರಡನೇ ಹಂತದ ಆ ಒಂದು ಘಟನೆಗಳ ಸೂಚನೆಗಳು ಅವು ಆತನ ಬರುಣದ ಮೊದಲನೆಯ ಹಂತದ ಘಟನೆ ನಡೆಯುವುದಕ್ಕೆ ಮುಂಚೆಯೇ ಸಂಭವಿಸುತ್ತಾ ಬರಬಹುದು ಬಿಟ್ವೀನ್ ದಿಸ್ ಟೂ ಫೇಸಸ್ ವೆಲ್ ದಿ ಸೈನ್ಸ್ ಆಫ್ ಹಿಸ್ ಸೆಕೆಂಡ್ ಫೇಸ್ ಆಫ್ ದ ಸೆಕೆಂಡ್ ಕಮಿಂಗ್ ಶಾಲ್ ಬಿ ಮೋರ್ ಇಂಟೆನ್ಸ್ ಅಂಡ್ ಮೋರ್ ಸಿವಿಯರ್ ಅನ್ನುವಾಗ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಎರಡನೇ ಬರುಣದ ಮೊದಲನೇ ಹಂತಕ್ಕಿಂತ ಎರಡನೇ ಹಂತದ ಕುರಿತಾದಂತ ಪ್ರವಾದನೆಗಳು ಆ ಗುರುತುಗಳು ಸೂಚನೆಯಲ್ಪಟ್ಟರಿಂದ ಆ ಗುರುತುಗಳು ಆ ಸೂಚನೆಗಳು ಮೊದಲಿಗಿಂತಲೂ ಹೆಚ್ಚು ತೀಕ್ಷ್ಣವಾಗಿಯೂ ಹೆಚ್ಚು ಭಯಾನಕವಾಗಿಯೂ ಇರುವಂತವುಗಳಾಗಿರುತ್ತವೆ ಬಟ್ ದೀಸ್ ಸೈನ್ಸ್ ಆಸ್ ಎ ಬಿಗಿನಿಂಗ್ ಇನ್ ಎ ವೆರಿ ಯುನೋ ಸ್ಮಾಲ್ ವೇ ಕ್ಯಾನ್ ಹ್ಯಾಪನ್ ಈವನ್ ಮೆನಿ ಇಯರ್ಸ್ ಬಿಫೋರ್ ದಟ್ ಇಟ್ಸೆಲ್ಫ್ ಅನ್ನುವಾಗ ಆತನ ಆ ಎರಡನೇ ಬರುಣದ ಎರಡನೇ ಹಂತದ ಘಟನೆಗಳು ಅವು ಅನೇಕ ವರ್ಷಗಳ ಹಿಂದೆಯೇ ಚಿಕ್ಕ ಚಿಕ್ಕದಾಗಿ ಅವು ನೆರವೇರುತ್ತಾ ಬರಬಹುದು What I'm trying to explain is, well, the things that are seeing around these days, well, are something that we cannot ignore. ಅಂದ್ರೆ ನಾನು ಏನು ಹೇಳಲು ಬಯಸ್ತಿದ್ದೇನೆ ಅಂತ ಹೇಳಿದ್ರೆ ಈ ನಮ್ಮ ದಿನಮಾನಗಳಲ್ಲಿ ಸಂಭವಿಸುತ್ತಾ ಇರುವಂತಹ ಈ ಎಲ್ಲ ಘಟನೆಗಳನ್ನ ನೋಡುವಾಗ ಆತನ ಬರುಣದ ವಿಷಯವಾದಂತಹ ಸಂಗತಿಗಳನ್ನ ಉಪದೇಶವನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಅಲ್ಲಗಳೆಯಬಾರದು What we see around may not be the sign of his second coming itself. ನಾವು ಸುತ್ತಮುತ್ತ ನೋಡುತ್ತಾ ಇರುವಂತ ಈ ಘಟನೆಗಳು ಒಂದು ವೇಳೆ ಆತನ ಎರಡನೇ ಬರುಣದ ಸೂಚನೆಯಾಗಿಲ್ಲದೆ ಇರಬಹುದು ಬಟ್ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ದ ಬಿಗಿನಿಂಗ್ ಆಫ್ ದ ಸೈನ್ಸ್ ಆದ್ರೆ ನಾವು ಒಂದಾಗಿ ನಾವು ಅದನ್ನ ಪರಿಗಣಿಸಬಹುದು ಏನಂತ ಹೇಳಿದ್ರೆ ಇದು ಆತನ ಎರಡನೆಯ ಬರುಣದ ಒಂದು ಪ್ರಾರಂಭ ಎಂಬುದಾಗಿ ನಾವು ಪರಿಗಣಿಸಬಹುದು Though the signs are for the glorious appearance, when we see the beginning of the signs, well, we cannot close our eyes to that. ನಾವುಗಳು ಇವೆಲ್ಲವನ್ನು ನೋಡುವಾಗ ಆತನ ಬರುಣದ ಕುರಿತಾದಂತಹ ಪ್ರಾರಂಭದ ಗುರುತುಗಳಾಗಿ ನಾವು ನೋಡುತ್ತಾ ಇದ್ದೇವೆಂಬುದಾಗಿ ಹೇಳಿದರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಕಣ್ಣುಗಳನ್ನ ಮುಚ್ಚಿಕೊಂಡು ಕುಳಿತಿರಲು ಸಾಧ್ಯವಿಲ್ಲ When we see all that, we know that the Lord's coming for the church is nearer than anything else, any other time. ನಾವು ಅದನ್ನು ನೋಡುವಾಗ ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ಸಭೆಗಾಗಿ ಬರುವಂತಹ ಆ ಒಂದು ಬರುಣವು ಬಹಳ ಬಹಳ ಸಮೀಪವಾಗಿದೆ ಎಂಬುದನ್ನ ನಾವು ಮನಗಂಡವರಾಗಿರುತ್ತೇವೆ Now when we look around, it seems that, you know, the signs of the end times we see very much, you know, around us.
ನಾವು ನಮ್ಮ ಸುತ್ತಲೂ ನೋಡುವಾಗ ನಮ್ಮ ಸುತ್ತಲಿನ ಘಟನೆಗಳನ್ನು ನೋಡುವಾಗ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಆ ಬರೋಣದ ಆ ಎಲ್ಲ ಆ ಸೂಚನೆಗಳು ಘಟನೆಗಳ ನೆರವೇರಿಕೆ ಬಹಳವಾಗಿ ನಮ್ಮ ಕಣ್ಣ ಮುಂದೆಯೇ ಸಂಭವಿಸುತ್ತಾ ಇವೆ ನೆರವೇರುತ್ತಾ ಇವೆ Now let us come to 2 Timothy chapter 3. ನಾವು ಎರಡನೇ ತಿಮೋತಿನ ಪತ್ರಿಕೆ ಮೂರನೇ ಅಧ್ಯಾಯಕ್ಕೆ ಬರೋಣ There Apostle Paul tells about the condition of the society in the end times. ಕಡೆಯ ದಿವಸಗಳಲ್ಲಿ ಸಮಾಜದ ಸ್ಥಿತಿ ಹೇಗಿರುತ್ತದೆ ಎಂಬುದಾಗಿ ಅಪೊಸ್ತಲನಾಗಿರುವಂತಹ ಪೌಲನು ಹೇಳುತ್ತಾನೆ There in verse 1 itself he says that in the last days perilous times shall come. ಅಲ್ಲಿ ಹೇಳ್ತಾನೆ ಆದರೆ ಕಡೆಯ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ ವಾಟ್ ಈಸ್ ದಟ್ ವರ್ಡ್ ಪೆರಿಲಸ್ ನೋಡುವಾಗ ಕಠಿಣ ಇಫ್ ಯು ವಾಂಟ್ ಅನ್ ಎಕ್ಸ್ಪ್ಲನೇಷನ್ ಫಾರ್ ದಟ್ ವರ್ಡ್ ಯು ವಿಲ್ ಹ್ಯಾವ್ ಟು ಟರ್ನ್ ಟು ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 8 ವರ್ಸ್ 28 ಅದಕ್ಕೆ ನೀವು ವಿವರಣೆ ಬೇಕು ಎಂಬುದಾಗಿ ಹೇಳಿದ್ರೆ ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ ಅದರ 28ನೇ ವಾಕ್ಯವನ್ನು ನೋಡಿರಿ We won't go into that portion. I will just mention that. ನರ ವಾಕ್ಯವು ಹೀಗೆ ಹೇಳುತ್ತದೆ ಮ್ಯಾಥ್ಯೂ ಚಾಪ್ಟರ್ 8 ವರ್ಸ್ 28 In that verse, we read about that demon-possessed person in the place of Gadarenes. Anuvaga Gadarenara Simayalidanta Devva Hidida Oba Vyaktiya Kurtagi Aa Vakya Matranadutade. Can I read it, brother? Okay, read, brother, 28. Aamele Aatanu Aache Dadakke Gadarenara Simayage Muttidaga Devva Hididavarribbaru Samadhiya Gavigalolaginda Horatu Aatana Edurige Bandaru. ಅವರು ಬಹು ಉಗ್ರರಾಗಿದ್ದರಿಂದ ಆ ದಾರಿಯಲ್ಲಿ ಯಾರು ತಿರುಗಾಡಲಾರದೆ ಇದ್ದರು Yeah, there Matthew says that he was exceeding fierce. ಅನ್ನುವಾಗ ಅವರು ಉಗ್ರರಾಗಿದ್ದರಿಂದ ಎಂದು ಮತ್ತಾಯನು ಬರೆಯುತ್ತಾನೆ It is the same word. ಅದೇ ಪದ ಇಲ್ಲಿರುವಂತಹ ಕಠಿಣ ಕಾಲ ಅನ್ನುವಂತಹ ಅದೇ ಪದ ಅಲ್ಲಿ ಕೂಡ ಬಳಸಲ್ಪಟ್ಟಿದೆ So just imagine that demon possessed man. ನೀವು ಈ ದೆವ್ವ ಹಿಡಿದ ವ್ಯಕ್ತಿಯನ್ನು ನೀವು ಊಹಿಸಿಕೊಳ್ಳಿರಿ ಇನ್ ಮಾರ್ಕ್ 5 ಆಲ್ಸೋ ವಿ ಸೀ ಅಬೌಟ್ ಹಿಮ್ ಯು ಕ್ಯಾನ್ ರೀಡ್ ಇಟ್ ಲೇಟರ್ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಕೂಡ ಆ ವ್ಯಕ್ತಿಯ ಕುರಿತಾಗಿ ಬರೆಯಲ್ಪಟ್ಟಿದೆ ನಂತರ ನೀವು ಅದನ್ನು ನೋಡಿಕೊಳ್ಳಬಹುದು ಇಫ್ ಯು ಟೈ ಹಿಮ್ ಅಂಡ್ ಮೇಕ್ ಹಿಮ್ ಪುಟ್ ಹಿಮ್ ಇನ್ ಸಮ್ ಪ್ಲೇಸ್ ವೆಲ್ ಹಿ ವಿಲ್ ಬ್ರೇಕ್ ದಟ್ ಫೆಟರ್ಸ್ ಅಂಡ್ ಫ್ರೀ ಹಿಮ್ಸೆಲ್ಫ್ ಆತನ ಎಲ್ಲಿಗಾದರೂ ಕಟ್ಟಿ ಹಾಕಿದರೆ ಎಲ್ಲಿಯಾದರೂ ಆತನನ್ನು ಬಂಧಿಸಿಟ್ಟರೂ ಕೂಡ ಆ ಎಲ್ಲ ಬಂಧನಗಳನ್ನ ಆತನು ಕಳಚಿ ಹಾಕಿ ಆತನ ಮುನ್ನುಗ್ಗುವವನಾಗುತ್ತಾನೆ ನೋ ಒನ್ ವಾಸ್ ಏಬಲ್ ಟು ಕಂಟ್ರೋಲ್ ಹಿಮ್ ಯಾರಿಂದಲೂ ಕೂಡ ಅವನನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಹಿ ಶುಡ್ ಟೇಕ್ ಎ ಸ್ಟೋನ್ ಅಂಡ್ ಹಿಟ್ ಹಿಮ್ಸೆಲ್ಫ್ ಅಂಡ್ ಹರ್ಟ್ ಹಿಮ್ಸೆಲ್ಫ್ ಅನ್ನುವಾಗ ಆತನು ಕಲ್ಲನ್ನ ತೆಗೆದುಕೊಂಡು ತನಗೆ ತಾನೇ ಗಾಯ ಮಾಡಿಕೊಳ್ಳುತ್ತಾ ಇದ್ದನು ಪೀಪಲ್ ವೇರ್ ಅಫ್ರೇಡ್ ಕೊಳ್ಳುತ್ತಾ ಇದ್ದನು ಪೀಪಲ್ ವೇರ್ ಫಿಯರ್ ಐ ಮೀನ್ ಅಫ್ರೇಡ್ ಟು ವಾಕ್ ದಟ್ ವೇ ಜನರು ನೋಡುವಾಗ ಆ ಮಾರ್ಗದಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೂ ಕೂಡ ಭಯ ಪಡ್ತಾ ಇದ್ರು ದ ಡಿಸ್ಕ್ರಿಪ್ಷನ್ ಆಫ್ ದಟ್ ಮ್ಯಾನ್ ಕ್ಲಿಯರ್ಲಿ ಶೋಸ್ ದ ಕಂಡೀಷನ್ ಆಫ್ ದ ಟೈಮ್ಸ್ ನೌ ಆ ಮನುಷ್ಯನ ಆ ಒಂದು ಉಗ್ರತೆಯುಳ್ಳವನಾಗಿ ನಡೆಯುವ ಆ ಒಂದು ಸ್ಥಿತಿಯೇ ಈ ಒಂದು ಕಡೆಯ ದಿವಸಗಳಲ್ಲಿ ಕಠಿಣ ಕಾಲಗಳು ಅಂದ್ರೆ ನಾವಿರುವಂತ ದಿನಗಳ ಪರಿಸ್ಥಿತಿಯನ್ನ ವಿವರಿಸುವಂತದ್ದಾಗಿದೆ ಥಿಂಕ್ ಅಬೌಟ್ ದ ಟೈಮ್ ವಿ ಆರ್ ಲಿವಿಂಗ್ ದ ಕಂಡೀಷನ್ ಆಫ್ ದ ಟೈಮ್ಸ್ ಇನ್ ವಿಚ್ ವಿ ಆರ್ ಲಿವಿಂಗ್ ನಾವಿರುವಂತಹ ದಿನಗಳ ಪರಿಸ್ಥಿತಿಯನ್ನ ನಾವು ಜೀವಿಸುತ್ತಿರುವಂತಹ ಈ ದಿನಗಳನ್ನ ಒಂದು ನಿಮಿಷ ನೀವು ಆಲೋಚನೆ ಮಾಡಿ ನೋಡಿರಿ Nobody is able to control anything. ಯಾರು ಕೂಡ ಯಾವುದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ It's true about the families. ಇದು ಕುಟುಂಬಗಳ ವಿಷಯದಲ್ಲಿಯೂ ಕೂಡ ಸತ್ಯವೇ ಆಗಿದೆ It's true about the individual lives. ಪ್ರತಿಯೊಬ್ಬರ ವೈಯಕ್ತಿಕ ಜೀವಿತದ ವಿಷಯದಲ್ಲಿಯೂ ಕೂಡ ಸತ್ಯವಾದದ್ದಾಗಿದೆ It's true about the nations also. ಅದು ದೇಶಗಳ ವಿಷಯದಲ್ಲಿಯೂ ಕೂಡ ಸತ್ಯವಾದದ್ದೇ ಆಗಿದೆ ಐ ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೈನ್ ದಟ್ ಯು ಜಸ್ಟ್ ಹ್ಯಾವ್ ಟು ರೀಡ್ ದ ನ್ಯೂಸ್ ಪೇಪರ್ ಎವ್ರಿ ಡೇ ಯು ವಿಲ್ ಫೈಂಡ್ ಇಟ್ ಆಲ್ ದೇರ್ ನಾನು ಅದನ್ನು ವಿವರಿಸಬೇಕಾಗಿಲ್ಲ ನೀವು ಪ್ರತಿದಿನವೂ ಕೂಡ ವರ್ತಮಾನ ಪತ್ರಿಕೆ ನ್ಯೂಸ್ ಪೇಪರ್ ತೆಗೆದು ನೋಡ್ರಿ ಆ ಪೇಪರ್ ನ ಓದುವಾಗ ನೀವಾಗಿ ಅದೆಲ್ಲವನ್ನ ಅರ್ಥ ಮಾಡಿಕೊಳ್ಳುತ್ತೀರಿ ಪೀಪಲ್ ಹ್ಯಾವ್ ಬಿಕಮ್ ಲೈಕ್ ದ ಡಿಮನ್ ಪರ್ಸಸ್ ಮ್ಯಾನ್ ಇವತ್ತಿನ ಜನರೆಲ್ಲ ಏನಾಗಿದ್ದಾರೆ ಅಂದ್ರೆ ಮತ್ತಾಯನ ಸುವಾರ್ತೆ 8:28 ಓದಿದಂತ ದೆವ್ವ ಹಿಡಿದ ಮನುಷ್ಯನ ಹಾಗೆಯೇ ಆಗಿದ್ದಾರೆ
Paul said that perilous time shall come. We are in such times. We are living in that time. ಆ ಪೌಲ್ ಹೇಳುತ್ತಾನೆ ಕಡೆಯ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ ಎಂಬುದಾಗಿ ನಾವು ಅಂತಹ ಕಾಲಘಟ್ಟಗಳಲ್ಲಿ ಜೀವಿಸುತ್ತಿದ್ದೇವೆ. If you look at the verses 2 to 5 in 2 Timothy 3, we see a list of descriptions, items given for to describe the condition of the people in the end times. ಈ ಕಡೆಯ ದಿವಸಗಳಲ್ಲಿ ಇರುವಂತ ಜನರ ಪರಿಸ್ಥಿತಿಯನ್ನು ವಿವರಿಸುವುದಕ್ಕಾಗಿ ಎರಡನೇ ವಚನ ಮುಂದಕ್ಕೆ ಓದುವಾಗ ಪೌಲನು ಒಂದು ಪಟ್ಟಿಯನ್ನ ಜನರ ಪಟ್ಟಿಯನ್ನ ಕೊಡುತ್ತಾನೆ, ಜನರು ಯಾವ ಮನಸ್ಥಿತಿಯಲ್ಲಿ ಇರುವವರಾಗಿರುತ್ತಾರೆ ಎಂದು. About 19-20 items are given as description there. ಅಲ್ಲಿ 19-20 ವಿವಿಧ ರೀತಿಯ ಜನರ ವಿವರಣೆಗಳನ್ನ ಅಲ್ಲಿ ಕೊಟ್ಟಿದ್ದಾನೆ. It tells that men shall be lovers of their own selves. ಅನ್ನುವಾಗ ಮನುಷ್ಯರು ಸ್ವಾರ್ಥ ಚಿಂತಕರಾಗಿರುತ್ತಾರೆ ಎಂದು ಮೊದಲನೇದಾಗಿ ಹೇಳಿದೆ. That's exactly what we see these days. ಈ ದಿನಗಳಲ್ಲಿ ನಾವು ಅದನ್ನೇ ನೋಡುತ್ತೇವೆ. People are self-centered. ಜನರೆಲ್ಲರೂ ಕೂಡ ಸ್ವಾರ್ಥ ಚಿಂತಕರೇ. They don't have any care for others. ಇತರರ ಬಗ್ಗೆ ಅವರು ಯಾವುದೇ ರೀತಿಯಲ್ಲಿ ಕೂಡ ಚಿಂತಿಸುವುದಿಲ್ಲ, ಹಾರೈಕೆ ಮಾಡುವುದಿಲ್ಲ. The best, biggest activity these days is take selfies and put the photos in Instagram, this thing, that thing in social media and enjoy themselves and get likes from others. ಇವತ್ತಿನ ಒಂದು ಸ್ಥಿತಿಯನ್ನು ನೋಡುವಾಗ ಸೆಲ್ಫಿ ತಕ್ಕೊಳ್ಳುತ್ತಾರೆ, ಇನ್ಸ್ಟಾಗ್ರಾಮ್ ನಲ್ಲಿಯೋ ಅಥವಾ ಫೇಸ್ಬುಕ್ ನಲ್ಲಿ ಹಾಕುತ್ತಾರೆ, ಅದರ ಮೂಲಕವಾಗಿ ಜನರಿಂದ ಅವರು ಲೈಕ್ಸ್ ಗಳನ್ನ, ಇಷ್ಟು ಲೈಕ್ಸ್ ಗಳು ಅಷ್ಟು ಲೈಕ್ಸ್ ಗಳನ್ನ ಪಡೆಯುವುದರಲ್ಲಿಯೇ ಇವತ್ತಿನ ಜನರು ಆಸಕ್ತರಾಗಿ ಮಗ್ನರಾಗಿದ್ದಾರೆ. And counting the likes they enjoy. That is what's happening. That's the biggest activity these days. ಈ ದಿನಗಳಲ್ಲಿ ಬಹುದೊಡ್ಡ ಚಟುವಟಿಕೆ ಅದೇ ಆಗಿದೆ. ಇಷ್ಟು ಲೈಕ್ಸ್ ಗಳು ಬಂದಿದೆ ಎಂಬುದಾಗಿ ಬಹಳ ಸಂತೋಷ ಪಡುತ್ತಾರೆ, ತಮ್ಮ ವಿಷಯದಲ್ಲಿ ತಾವೇ ಆನಂದ ಪಡುತ್ತಾ ಇರುತ್ತಾರೆ. You don't have to go into all the items. I was just mentioning the first one. ನಾನು ಎಲ್ಲವುಗಳಿಗಾಗಿ ನಾನು ಹೋಗುತ್ತಾ ಇಲ್ಲ, ಆದರೆ ಮೊದಲನೇದನ್ನು ಮಾತ್ರ ನಿಮಗೆ ಹೇಳಿದ್ದೇನೆ. Later on, you can read the other things and look at the things happening around us. ಅನುಗ ಮುಂದಿನ ಸಂಗತಿಗಳನ್ನು ನೋಡಿಕೊಂಡವರಾಗಿ ನಮ್ಮ ಸುತ್ತಲೂ ಆಗುತ್ತಿರುವಂತಹ ಈ ಸಂಗತಿಗಳನ್ನು ಕುರಿತಾಗಿ ನೀವೇ ಆಲೋಚನೆ ಮಾಡಬಹುದು. And these characteristics are not just in the unbelievers or the worldly people, but we see it in the believers also. ಈ ಇಲ್ಲಿ ಹೇಳಲ್ಪಟ್ಟಂತಹ ಈ ಒಂದು ಸ್ವಭಾವಗಳ ಪಟ್ಟಿನ ನೋಡುವಾಗ ಇವೆಲ್ಲವೂ ಕೂಡ ಕೇವಲ ಅವಿಶ್ವಾಸಿಗಳಲ್ಲಿ ಮಾತ್ರ ಕಂಡು ಬರುವಂತಹ ಆ ಗುಣ ಸ್ವಭಾವಗಳು, ಗುಣಲಕ್ಷಣಗಳು ಅಲ್ಲ. ಈ ವಿಶ್ವಾಸಿಗಳಲ್ಲಿಯೂ ಕೂಡ ಈ ಗುಣಲಕ್ಷಣಗಳು ಕಂಡು ಬರುತ್ತಾ ಇವೆ, ಕಂಡು ಬರುವಂತವುಗಳಾಗಿವೆ. The last one in that list is having a form of godliness but denying the power of it. ಈ ಒಂದು ಪಟ್ಟಿಯಲ್ಲಿ ಕೊನೆಯದಾಗಿ ನೋಡುವಾಗ ಅಲ್ಲಿ ಹೇಳುತ್ತಾರೆ ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು. Very true, isn't it? ಇದು ನಿಜ ಅಲ್ಲವೇ? We see everywhere the form of godliness. ನೋಡ್ತೇವೆ ಇವತ್ತು ಎಲ್ಲ ಕಡೆಗಳಲ್ಲಿಯೂ ಕೂಡ ಭಕ್ತಿಯ ವೇಷ ಇದೆ. ಯು ಲುಕ್ ಅಟ್ ಎನಿ ಏರಿಯಾ, ದ ರಿಲಿಜಿಯೋಸಿಟಿ ಇಸ್ ವೆರಿ ಮಚ್ ಇನ್ಕ್ರೀಸಿಂಗ್. ರಿಲಿಜಿಯನ್ ಇಸ್ ಬಿಗ್ ನೌ. ಈಗ ನೀವು ಯಾವುದೇ ಕಡೆ ನೋಡಿದ್ರೆ ಧಾರ್ಮಿಕತೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಎಲ್ಲಾ ಕಡೆಗಳಲ್ಲಿಯೂ ಕೂಡ ಈ ಧಾರ್ಮಿಕತೆ ಇದೆ. ಬಟ್ ಸ್ಪಿರಿಚುಯಾಲಿಟಿ ಅಂಡ್ ದ ಟ್ರೂ ಗಾಡ್ಲಿನೆಸ್, ವೆಲ್, ಇಟ್ ಇಸ್ ನಾಟ್ ದೇರ್ ಅಟ್ ಆಲ್. ಆದ್ರೆ ಆತ್ಮಿಕತೆ ಅನ್ನುವಂಥದ್ದಾಗಲಿ ಅಥವಾ ನಿಜವಾದ ಧಾರ್ಮಿಕತೆಯನ್ನು ಈ ದಿನಗಳಲ್ಲಿ ಎಲ್ಲಿಯೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ವೆಲ್, ವೆನ್ ವಿ ಸಿ ಆಲ್ ದಿಸ್, ವಿ ಶುಡ್ ರಿಮೆಂಬರ್ ದಟ್ ವೆಲ್ ವಿ ಆರ್ ಲಿವಿಂಗ್ ಇನ್ ಎಂಡ್ ಟೈಮ್ಸ್. ಇದೆಲ್ಲವನ್ನು ನೋಡುವಾಗ ನಾವು ಅರ್ಥ ಮಾಡಿಕೊಳ್ಳಬೇಕು ಏನಂದ್ರೆ ನಾವು ಕಡೆ ದಿವಸಗಳಲ್ಲಿ ಜೀವಿಸುತ್ತಾ ಇದ್ದೇವೆ ಎಂಬುದನ್ನ. ವಿ ಡೋಂಟ್ ಹ್ಯಾವ್ ಟೈಮ್ ಟು ಗೋ ಇನ್ ಟು ಆಲ್ ದೋಸ್ ಐಟಮ್ಸ್. ಐ ಆಮ್ ಲಿವಿಂಗ್ ದಟ್ ಪ್ಯಾಸೇಜ್ ಬಿಹೈಂಡ್. ನಾನು ಆ ಎಲ್ಲ ವಿಷಯಗಳನ್ನು ನೋಡ್ಲಿಕ್ಕೆ ಸಮಯ ಇಲ್ಲೋದ್ರಿಂದ ನಾನು ಆ ವಾಕ್ಯವನ್ನ ಅಲ್ಲಿಗೆ ನಿಲ್ಲಿಸುತ್ತೇನೆ. ಜಸ್ಟ್ ಫ್ಯೂ ಅವರ್ಸ್ ಬಿಫೋರ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ವೆಂಟ್ ಟು ದ ಕ್ರಾಸ್, ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಶಿಲುಬೆಗೆ ಏರಿಸಲ್ಪಡುವುದಕ್ಕೆ ಕೆಲವು ಗಂಟೆಗಳ ಮುಂಚೆ the Lord shared with the disciples about the nature of the end times. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಕಡೆಯ ದಿವಸಗಳ ಆ ಒಂದು ಸ್ವಭಾವಗಳನ್ನ
ಅದರ ಒಂದು ಗುಣಲಕ್ಷಣಗಳನ್ನ ಶಿಷ್ಯರೊಂದಿಗೆ ಹಂಚಿಕೊಂಡಿದ್ದನು. He didn't give the details of it, but a gist of it, the summary of it, he told them. ಆತನು ಅವುಗಳ ಒಂದು ಪಠ್ಯನ ಕೊಡಲಿಲ್ಲ, ಆದರೆ ಅವುಗಳ ಸಾರಾಂಶವನ್ನ ತನ್ನ ಶಿಷ್ಯರಿಗೆ ಕೊಟ್ಟನು. If you look at them, well, we see the beginning of these things in this present time in which we are living. ಅವುಗಳನ್ನು ನೋಡುವಾಗ ಅವುಗಳ ಪ್ರಾರಂಭವನ್ನ ನಮ್ಮ ಈ ದಿನಮಾನಗಳ ಜೀವಿತದಲ್ಲಿ ನಾವು ಅದನ್ನು ನೋಡುತ್ತಾ ಇದ್ದೇವೆ. Now when you come to Luke's Gospel chapter 21, ಲೂಕನ ಸುವಾರ್ತೆ 21ನೇ ಅಧ್ಯಾಯಕ್ಕೆ ಬಂದರೆ, there in verse 10 the Lord said like this. ಅದರ 21ನೇ ಅಧ್ಯಾಯ ಅದರ 10ನೇ ವಚನದಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಈಗ ಹೇಳಿದ್ದಾನೆ, nation shall rise against nation and kingdom against kingdom. ಆಗ ಆತನು ಅವರಿಗೆ ಹೇಳಿದ್ದೇನೆಂದರೆ, ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು. This is actually the sign of the glorious appearance of the Lord, or the Lord's coming with the saints. ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಎರಡನೇ ಬರುಣದ ಎರಡನೇ ಹಂತ ಅಂತ ಹೇಳಿದ್ರೆ, ವಿಶ್ವಾಸಿಗಳೊಂದಿಗೆ ಆತನು ಬರುವುದರ ಸೂಚನೆಯಾಗಿ ಇದನ್ನು ನಾವು ನೋಡುತ್ತಾ ಇದ್ದೇವೆ. But as I explained, just before the coming of the Lord to the earth with the saints, which we call as the glorious appearance, the things which are mentioned here may become more evident and intense. ನೋಡುವಾಗ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತನ್ನ ವಿಶ್ವಾಸಿಗಳೊಂದಿಗೆ ಆತನು ಈ ಭೂಮಿಗೆ ಬರುವಂತಹ ಆ ಒಂದು ಮಹಿಮಾ ಬರೋಣದ ವಿಷಯವಾಗಿ ನೋಡುವಾಗ ಇಲ್ಲಿ ಬರೆಯಲ್ಪಟ್ಟಂತ ಈ ಮಾತುಗಳು ಆ ಒಂದು ಕಾಲಘಟ್ಟದಲ್ಲಿ ಇನ್ನೂ ಹೆಚ್ಚು ತೀಕ್ಷ್ಣವಾಗಿ ಸಂಭವಿಸುತ್ತಾ ಇರುವ ಘಟನೆಗಳಾಗಿರುತ್ತವೆ. But as I explained earlier, the beginnings of it have started already. ನಾನು ಮೊದಲು ಹೇಳಿದ ಹಾಗೆ ಆತನ ಬರೋಣದ ಮುನ್ಸೂಚನೆಯ ಗುರುತುಗಳು ಈಗಾಗಲೇ ಪ್ರಾರಂಭವಾಗಿವೆ. ಆ ಸೂಚನೆಗಳ ಪ್ರಾರಂಭ ಈಗಾಗಲೇ ಪ್ರಾರಂಭವಾಗಿದೆ. Nation rising up against nation, we see very much around us. ಜನಕ್ಕೆ ವಿರುದ್ಧವಾಗಿ ಜನವು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ ಅನ್ನುವಂತ ಈ ಒಂದು ಘಟನೆಯು ನಮ್ಮ ಸುತ್ತಮುತ್ತಲೂ ಕೂಡ ಈಗಾಗಲೇ ತುಂಬಾ ಅಧಿಕವಾಗಿ ಸಂಭವಿಸುತ್ತಾ ಇದೆ. Especially we see that very very clearly these days. ಈ ದಿನಗಳಲ್ಲಿ ಅವುಗಳನ್ನು ನಾವು ಬಹಳ ಸ್ಪಷ್ಟವಾಗಿ ನೋಡುತ್ತೇವೆ. Think about our own condition, our own relationship with our neighboring nations. ನಮ್ಮ ದೇಶದ ಒಂದು ಪರಿಸ್ಥಿತಿ ನಮ್ಮ ನೆರೆಯ ದೇಶದೊಂದಿಗೆ ಹೇಗೆ ಇದೆ ಎಂಬುದನ್ನ ನಾವು ನೋಡಿದರೆ ಸಾಕು ಗೊತ್ತಾಗುತ್ತದೆ. Think about the relationship of Israel to that 21-22 Arab nations around them. ಇಸ್ರೇಲ್ ಮತ್ತು ಅದರ ಸುತ್ತಲೂ ಇರುವಂತ ಸುಮಾರು 22 ಅರಬ್ ರಾಷ್ಟ್ರಗಳೊಂದಿಗೆ ಇಸ್ರೇಲ್ಗೆ ಇರುವಂತಹ ಹೋರಾಟ. Until recently, China was cooperating and relating with everyone. ಈ ಇತ್ತೀಚಿನ ದಿನಗಳವರೆಗೂ ಕೂಡ ಚೀನಾ ದೇಶವು ಎಲ್ಲರೊಂದಿಗೂ ಕೂಡ ಸಹಕಾರ ಕೊಡುತ್ತಾ ಸಹಕಾರದೊಂದಿಗೆ ಮುಂದುವರಿಯುತ್ತಾ ಇತ್ತು. And now with the COVID-19, we see, you know, even that relationship with US or with India or with Western countries being severed. ಈಗ ನೋಡುವಾಗ ಈ COVID-19 ನ ಕಾರಣದಿಂದಾಗಿ ಅಮೆರಿಕ ದೇಶದೊಂದಿಗೆ, ಭಾರತ ದೇಶದೊಂದಿಗೆ, ಯುರೋಪಿನ ರಾಷ್ಟ್ರಗಳೊಂದಿಗೆ ಚೀನಾ ಸಂಬಂಧವು ಹಳಸಿದೆ ಎಂಬುದಾಗಿ ಓದುತ್ತೇವೆ. Relationships between the nations are strained now in this present time. ಈ ಒಂದು ವರ್ತಮಾನ ಕಾಲದಲ್ಲಿ ದೇಶಗಳ ನಡುವಿನ ಸಂಬಂಧವು ಅದೇನಾಗ್ತದೆ ಅಂತ ಹೇಳಿದ್ರೆ ಹಳಸಿ ಹೋಗುತ್ತಾ ಇದೆ. In fact, in the time of problems, people should come closer, isn't it? ಸಮಸ್ಯೆಗಳು ಬರುವಾಗ ಜನರೆಲ್ಲರೂ ಕೂಡ ಒಗ್ಗಟ್ಟಾಗಿ ಬರಬೇಕಲ್ಲವೇ, ಇನ್ನೂ ಹತ್ತಿರವಾಗಬೇಕಲ್ಲವೇ. There was, when the time of the COVID-19 started, people were telling that we will have to work together to face this problem. ಈ ಒಂದು COVID-19 ಪ್ರಾರಂಭವಾದಂತ ಆ ದಿನಗಳಲ್ಲಿ ಎಲ್ಲರೂ ಜನ ಹೇಳ್ತಾ ಇದ್ರು, ನಾವೆಲ್ಲರೂ ಕೂಡ ಒಟ್ಟಾಗಿ ಕೈ ಜೋಡಿಸಿ ಈ COVID-19 ವಿರುದ್ಧವಾಗಿ ಹೋರಾಡೋಣ ಎಂಬುದಾಗಿ ಹೇಳುತ್ತಾ ಇದ್ದರು. Now as months progress, what we see is not togetherness, what we see is, you know, the relationships being strained. ಆದರೆ ತಿಂಗಳುಗಳು ಕಳೆದ ನಂತರ ಈಗ ನೋಡುತ್ತೇವೆ
ಎಲ್ಲರೂ ಒಗ್ಗಟ್ಟಾಗಿ ಕೂಡಿ ಬರುವುದರ ಬದಲಾಗಿ ಎಲ್ಲರೂ ಕೂಡ ಚದರಿ ಚದರಿ ಅವರು ಹೋದವರಾಗಿದ್ದಾರೆ ಆ ದ ನೇಷನ್ಸ್ ರೈಸಿಂಗ್ ಅಗೇನ್ಸ್ಟ್ ದ ನೇಷನ್ಸ್ ನೋಡುವಾಗ ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಜನಕ್ಕೆ ವಿರುದ್ಧವಾಗಿ ಜನವು ಹೇಳುತ್ತಾ ಇವೆ ಲೆಟ್ ಮೀ ನಾಟ್ ಗೋ ಇನ್ ಟು ದ ಡೀಟೇಲ್ಸ್ ಆಫ್ ದಟ್ ನಾನು ಅದರ ಆ ವಿವರಕ್ಕೆ ನಾನು ಹೋಗುವುದಿಲ್ಲ ಇನ್ ಎವ್ರಿ ವೇ ಇರಾನ್ ಟರ್ಕಿ ಸಿರಿಯಾ ಇನ್ ಎವ್ರಿ ಪ್ಲೇಸ್ ವಿ ಸೀ ದಿಸ್ ಬೀಯಿಂಗ್ ಯು ನೋ ಐ ಮೀನ್ ಫುಲ್ಫಿಲ್ಡ್ ಇದನ್ನು ನೋಡುವಾಗ ನಾವು ಆ ಇರಾನ್ ದೇಶವನ್ನು ನೋಡುತ್ತೇವೆ ಟರ್ಕಿ ದೇಶವನ್ನು ನೋಡುತ್ತೇವೆ ಸಿರಿಯಾ ದೇಶವನ್ನು ನೋಡುತ್ತೇವೆ ಮತ್ತು ಇತರ ಅರೇಬಿಯಾ ದೇಶಗಳನ್ನ ನಾವು ನೋಡುವಾಗ ಈ ಎಲ್ಲ ಮಾತುಗಳು ಕೂಡ ಅಕ್ಷರಶವಾಗಿ ನೆರವೇರುತ್ತಾ ಇವೆ ಎಂಬುದನ್ನು ನಾವು ಕಾಣುತ್ತೇವೆ In Luke 21, verse 11, the Lord continued giving the signs of the end times. Ante dinagala suchanagalanna kartanagiruva Yesu Kristuvina Lukana Suvarthe 21ne adhyaya 11ne vachana mundakke kooda oduvaga adu nodutteve. The Lord said about earthquakes. Kartanu maha bhookampagalagudara kurithu maatanaduttane. I hope that you might have noticed the number of earthquakes that were happening in this recent past nevo ittichina dinagala varigu kuda sambhavisutta bandantaha bhookampagalanna aa bhookampagalu avu hechaguta irudana nevu kandirabahudu think about india itself bharatadalli yarachana madire in the last 3-4 months earthquakes have happened in various places kalada 3-4 tingalagalalli noduvaga ಭಾರತದ ಅನೇಕ ಕಡೆಗಳಲ್ಲಿ ಈ ಒಂದು ಭೂಕಂಪಗಳು ಸಂಭವಿಸುತ್ತಲೇ ಇವೆ It happened in Delhi. ದೆಹಲಿಯಲ್ಲಿ ಸಂಭವಿಸಿತು. It happened in the northeast. ನಾನು ನೋಡುವಾಗ ಈಶಾನ್ಯ ರಾಜ್ಯಗಳಲ್ಲಿ ಸಂಭವಿಸಿತು. It happened in Kerala. ಕೇರಳದಲ್ಲಿ ಕೂಡ ಸಂಭವಿಸಿತು. And in each place, well, it happened many times, in fact. ನೋಡುವಾಗ ಈ ಎಲ್ಲ ಸ್ಥಳಗಳಲ್ಲಿ ನೋಡುವಾಗ ಅನೇಕ ಸಾರಿ ಭೂಕಂಪಗಳು ಸಂಭವಿಸಿವೆ ಗ್ಲೋಬಲಿ ದ ನಂಬರ್ ಆಫ್ ಸಚ್ ಥಿಂಗ್ಸ್ ಆರ್ ಇನ್ಕ್ರೀಸಿಂಗ್ ದಿ ಅಕರೆನ್ಸಸ್ ಆಫ್ ಅರ್ಥ್ಕ್ವೇಕ್ಸ್ ಆರ್ ಇನ್ಕ್ರೀಸಿಂಗ್ ಜಾಗತಿಕವಾಗಿ ನೋಡುವಾಗ ಭೂಕಂಪಗಳು ಸಂಭವಿಸುತ್ತಲೇ ಇವೆ ಅವು ಹೆಚ್ಚು ಹೆಚ್ಚಾಗಿ ಸಂಭವಿಸುತ್ತಿವೆ ಅಂಡ್ ದಿ ಲಾರ್ಡ್ ಮೆನ್ಷನ್ಡ್ ಅಬೌಟ್ ದಿ ಪೆಸ್ಟಿಲೆನ್ಸಸ್ ಅದನ್ನುವಾಗ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಅಂಟು ರೋಗಗಳ ವಿಷಯವಾಗಿ ಕೂಡ ಉಪದ್ರವಗಳ ವಿಷಯವಾಗಿ ಕೂಡ ಮಾತನಾಡುತ್ತಾನೆ ಆ ದ ಪೆಸ್ಟಿಲೆನ್ಸಸ್ ದಟ್ ಇಸ್ ಯು ನೋ ದ ಕೋವಿಡ್ 19 ವೈರಸ್ ಪ್ರಾಬ್ಲಮ್ಸ್ ಅಂಡ್ ಥಿಂಗ್ಸ್ ಲೈಕ್ ದಟ್ ಕಮ್ಸ್ ಇನ್ ದಟ್ ಅನ್ನುವಾಗ ಆ ಒಂದು ಉಪದ್ರವಗಳು ನಂತರ ನೋಡುವಾಗ ಅವು ಅಂಟು ರೋಗಗಳು ಸಾಂಕ್ರಾಮಿಕ ರೋಗಗಳು ಎಂಬುದಾಗಿ ಹೇಳುವಾಗ ಈಗ ಬಂದಿರುವಂತ ಕೋವಿಡ್ 19 ಕೂಡ ಆ ರೀತಿಯಾದಂತಹ ಸಾಂಕ್ರಾಮಿಕ ರೋಗಗಳು ಅಥವಾ ಅಂಟು ರೋಗಗಳ ಆ ಗುಂಪಿಗೆ ಸೇರಿದಾಗಿರುತ್ತದೆ These days we hear about it a lot. ನಾವು ಈ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚಾಗಿ ನಾವು ಕೇಳಿಸಿಕೊಳ್ಳುತ್ತಿದ್ದೇವೆ. So I don't have to explain that. ಅದರಿಂದ ನಾನು ಅದರ ಕುರಿತಾಗಿ ಹೆಚ್ಚು ವಿವರಿಸಬೇಕಾಗಿಲ್ಲ. Somebody may say like this. ಕೆಲವರು ಈ ರೀತಿ ಹೇಳಬಹುದು. Our situation like COVID-19 was happening before also, even in the second century, and all that such things had happened. ಎಲ್ಲರೂ ಕೆಲವರು ಹೇಳುತ್ತಾರೆ. ಈ ಒಂದು COVID-19 ಅಂತಹ ಈ ಪರಿಸ್ಥಿತಿಯು ಹಿಂದಿನ ಶತಮಾನಗಳಲ್ಲಿಯೂ ಕೂಡ ಸಂಭವಿಸಿದೆ ಎಂಬುದಾಗಿ ಹೇಳುತ್ತಾರೆ they may say that it is not unprecedented things like this have happened in every century they may say ಅವರು ಹೇಳ್ತಾರೆ ಅಂತಂದ್ರೆ ಎದುರು ನೋಡದಂತಹ ಪರಿಸ್ಥಿತಿಯು ಎಲ್ಲ ಪ್ರತಿಯೊಂದೊಂದು ಶತಮಾನಗಳಲ್ಲಿಯೂ ಕೂಡ ಈ ರೀತಿಯಾದದ್ದು ಸಂಭವಿಸಿದೆ ಎಂಬುದಾಗಿ ಅವರು ಹೇಳುತ್ತಾರೆ that may be true ಅದು ಸತ್ಯವಾದದ್ದೇ ಆಗಿರಬಹುದು ಬಟ್ ಲೆಟ್ ಮೀ ಟೆಲ್ ಯು ಒನ್ ಥಿಂಗ್ ಆದರೆ ನಾನು ಒಂದನ್ನ ಸ್ಪಷ್ಟವಾಗಿ ಹೇಳುತ್ತೇನೆ ದ ಕಂಡೀಷನ್ಸ್ ನೌ ಆರ್ ಡಿಫರೆಂಟ್ ಈಗ ಇರುವಂತ ಪರಿಸ್ಥಿತಿಗಳು ಹಿಂದೆ ನಡೆದಂತಹ ಆ ಘಟನೆಗಳ ಪರಿಸ್ಥಿತಿಗಿಂತಲೂ ಕೂಡ ಭಿನ್ನವಾಗಿದೆ ದಿಸ್ ಹ್ಯಾಸ್ ಎಫೆಕ್ಟೆಡ್ ದ ಹೋಲ್ ಗ್ಲೋಬ್ ಇದು ಇಡೀ ಜಗತ್ತನ್ನೇ ಪರಿಣಾಮ ಬೀರಿದೆ ಅಂಡ್ ನಾಟ್ ಓನ್ಲಿ ದಟ್ ಅಷ್ಟು ಮಾತ್ರವೇ you might have noticed that in the media it was telling very clearly that in China itself more than hundreds of other kinds of viruses are being found and it started spreading ನೋಡುವಾಗ ನಾವು ನ್ಯೂಸ್ ನೋಡ್ತೇವೆ ಅಂತಂದ್ರೆ
ಚೀನಾ ದೇಶವೊಂದರಲ್ಲಿಯೇ ಇಂತಹ ನೂರಾರು ವೈರಸ್ಗಳು ಇದ್ದು ಆ ವೈರಸ್ಗಳು ಈಗ ಬೇರೆ ಬೇರೆ ಕಡೆಗಳಿಗೆ ಹರಡಲಾರಂಭಿಸಿವೆ ಎಂಬುದಾಗಿರುವಂತ ವರ್ತಮಾನವನ್ನ ಕೇಳಿಸಿಕೊಂಡಿದ್ದೇವೆ. And in yesterday's newspaper, it was there that in UK, some other diseases have started coming up. ನೆನ್ನೆಯ ವರ್ತಮಾನ ಪತ್ರಿಕೆಯನ್ನು ನೋಡುವಾಗ ಯುನೈಟೆಡ್ ಕಿಂಗ್ಡಮ್ ಇಂಗ್ಲೆಂಡ್ ದೇಶದಲ್ಲಿಯೂ ಕೂಡ ಬೇರೊಂದು ರೀತಿಯ ಕಾಯಿಲೆಯು ಪ್ರಾರಂಭವಾಗಿದೆ. Last 10-15 years, you know, here and there, lot of things like that, pestilences, we are witnesses to that. ಕಳೆದ 10-15 ವರ್ಷಗಳಲ್ಲಿ ನೋಡುವಾಗ ಆ ರೀತಿಯ ಅನೇಕ ಸಾಂಕ್ರಾಮಿಕ ಅಥವಾ ಅಂಟು ರೋಗಗಳು ಕಾಣಿಸಿಕೊಂಡಿವೆ. ಅದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಗಳೇ ಆಗಿದ್ದೇವೆ. Not mentioned about the famine also. ಅಷ್ಟು ಮಾತ್ರವಲ್ಲ, ಬರದ ಕುರಿತಾಗಿಯೂ ಕರ್ತನು ಆತನು ಆ ಉಲ್ಲೇಖಿಸಿದ್ದಾನೆ. Let me tell you one thing, the situation now can follow by a famine too. ಅನುಡುವಾಗ ಇವತ್ತು ಇರುವಂತಹ ಈ ಒಂದು ಪರಿಸ್ಥಿತಿಯು ಮುಂದಿನ ದಿನಗಳಲ್ಲಿ ಬರದ ಛಾಯೆಯನ್ನು ಉಂಟು ಮಾಡುವಂತದ್ದಾಗಿರುತ್ತದೆ. We can expect famine after this, you know, COVID-19 problems. ಈ COVID-19 ನ ಸಮಸ್ಯೆ ತೀರ್ತಾ ಬರುವಾಗ ಬರ ಉಂಟಾಗುವುದನ್ನು ನಾವು ನಿರೀಕ್ಷಿಸಬಹುದು. When we come to the scripture, ನಾವು ದೇವರ ವಾಕ್ಯಕ್ಕೆ ಬಂದಾಗ, see the locusts also as being sent as a judgment from God. ಈ ಒಂದು ಮಿಡತೆಗಳು ಕಳುಹಿಸಲ್ಪಟ್ಟದ್ದು ಕೂಡ ದೇವರ ನ್ಯಾಯ ತೀರ್ಪಿನ ನೆರವೇರುವಿಕೆಯ ಗುರುತಾಗಿಯೇ ಎಂದು ಓದುತ್ತೇವೆ. Recently we know that in India, in various places, even in Gulf also, locust attacks were there. ನಾವು ಇತ್ತೀಚಿನ ದಿನಗಳಲ್ಲಿ ನೋಡುವಾಗ ನಮ್ಮ ಭಾರತ ದೇಶದಲ್ಲಿ ಮಾತ್ರವಲ್ವ, ಅಲ್ಲದೆ ಗಲ್ಫ್ ರಾಷ್ಟ್ರಗಳಲ್ಲಿಯೂ ಕೂಡ ಈ ಮಿಡತೆಗಳ ದಾಳಿ ಆದದರ ಕುರಿತು ನಾವು ಓದಿದ್ದೇವೆ. ಇಟ್ ವಾಸ್ ದೇರ್ ಇನ್ ಗುಜರಾತ್, ಗುಜರಾತ್ನಲ್ಲಿತ್ತು. ಇಟ್ ವಾಸ್ ದೇರ್ ಇನ್ ಮುಂಬೈ, ಮುಂಬೈನಲ್ಲಿ ಇತ್ತು. ಇನ್ ತಮಿಳುನಾಡು, ಕೇರಳ, ಇನ್ ಆಲ್ ದೋಸ್ ಪ್ಲೇಸಸ್ ವಿ ಸಾ ದಿ ಅಟ್ಯಾಕ್ ಆಫ್ ದ ಲೋಕಸ್. ತಮಿಳುನಾಡು, ಕೇರಳ ಎಲ್ಲಾ ಕಡೆಗಳಲ್ಲಿಯೂ ಕೂಡ ಈ ಮಿಡತೆಗಳು ದಾಳಿ ಮಾಡಿದ್ದರ ಕುರಿತಾಗಿ ನಾವು ನೋಡಿದ್ದೇವೆ. ಪ್ರಾಬಬ್ಲಿ ಇನ್ ಆಲ್ ಅವರ್ ಲೈಫ್ ವಿ ಮೈಟ್ ನಾಟ್ ಹ್ಯಾವ್ ಎವರ್ ಯು ನೋ ಹರ್ಡ್ ಎನಿಥಿಂಗ್ ಲೈಕ್ ದಟ್ ಬಿಫೋರ್. ನಮ್ಮ ಜೀವಿತ ಕಾಲದಲ್ಲಿ ಇದಕ್ಕಿಂತ ಮುಂಚೆ ಈ ರೀತಿಯಾದಂತಹ ಸಂಗತಿಗಳ ಕುರಿತು ನಾವು ಕೇಳಿಸಿಕೊಳ್ಳದೆ ಇದ್ದಿರಬಹುದು. What I'm trying to say is we are living in end times. ನಾನು ಏನು ಹೇಳ ಬಯಸುತ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಕಡೆಯ ದಿವಸಗಳಲ್ಲಿ, ಅಂತ್ಯ ದಿನಗಳಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. When the world see all this, they are worried and they do not know what should be done. ಈ ಅಂತ್ಯಕಾಲದ ಘಟನೆಗಳನ್ನು ನೋಡುವಾಗ ಲೋಕದ ಜನರು ಬಹಳ ಕಳವಳಕ್ಕೆ ಒಳಗಾಗಿ ಚಿಂತಾಕ್ರಾಂತರಾಗಿ ಏನು ಮಾಡಬೇಕು ಎಂದು ತಿಳಿಯದೇ ಇದ್ದಾರೆ. But when we look at all these things, well, we are actually rejoicing for the Lord's coming is at hand. ನಾವಿದೆಲ್ಲವನ್ನು ನೋಡುವಾಗ ನಾವು ಚಿಂತೆ ಮಾಡದೆ ಕಳವಳ ಪಡದೆ ಚಿಂತಾಕ್ರಾಂತರಾಗದೆ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಬರುಣದ ನಿರೀಕ್ಷೆಯುಳ್ಳವರಾಗಿ ನಾವು ಉಲ್ಲಾಸಿಸುತ್ತೇವೆ, ಆನಂದಿಸುತ್ತೇವೆ, ಆತನ ಬರುಣವನ್ನ ಎದುರು ನೋಡುತ್ತೇವೆ. Let me tell you one thing again. ನಾನು ಮತ್ತೊಮ್ಮೆ ಒಂದು ಸಂಗತಿಯನ್ನು ಹೇಳ ಬಯಸುತ್ತೇನೆ. ಈ ಸೈನ್ಸ್ ಆರ್ ನಾಟ್ ಗಿವನ್ ಫಾರ್ ದ ಕಮಿಂಗ್ ಆಫ್ ದ ಲಾರ್ಡ್ ಫಾರ್ ದ ಚರ್ಚ್. ಈ ಎಲ್ಲ ಸೂಚನೆಗಳು ಅಥವಾ ಗುರುತುಗಳು ಕರ್ತನ ಆಗಿರುವ ಯೇಸು ಕ್ರಿಸ್ತನ ತನ್ನ ಸಭೆಗಾಗಿ ಬರುವ ಸೂಚನೆಗಳಾಗಿ ಕೊಡಲ್ಪಟ್ಟಿಲ್ಲ. ಕಮಿಂಗ್ ಟು ದಿ ಫಾರ್ ದ ಚರ್ಚ್ ಇನ್ ದ ಮಿಡ್ ಏರ್, ವೆಲ್, ಇಟ್ ಈಸ್ ಲೈಕ್ ದ ಕಮಿಂಗ್ ಆಫ್ ದ ಥೀಫ್. ಕರ್ತನ ಆಗಿರುವ ಯೇಸು ಕ್ರಿಸ್ತನ ಸಭೆಗಾಗಿ ಆತನ ಮಧ್ಯಾಕಾಶದಲ್ಲಿ ಅಥವಾ ಮೇಘಗಳಲ್ಲಿ ಬರುವಂತದ್ದು ಕಳ್ಳನು ಬರುವಂತೆ ಇರುವಂತದ್ದಾಗಿರುತ್ತದೆ. But the signs are given for the glorious appearance. ಆದರೆ ಕೊಡಲ್ಪಟ್ಟಂತ ಸೂಚನೆಗಳೆಲ್ಲವೂ ಕೂಡ ಆತನ ಮಹಿಮಾ ಭರಿತ ಆಗಮನದ ವಿಷಯಕ್ಕಾಗಿಯೇ ಕೊಡಲ್ಪಟ್ಟಿವೆ. But now what we are seeing is the beginning of those signs. ನಾವು ನೋಡ್ತಾ ಇರೋದು ಅಂತಂದ್ರೆ ಆ ಒಂದು ಗುರುತುಗಳ ಪ್ರಾರಂಭವನ್ನ, ಆ ಸೂಚನೆಗಳ ಪ್ರಾರಂಭವನ್ನ ನೋಡುತ್ತಾ ಇದ್ದೇವೆ. These things that have begun are going to increase in the coming days. ಈಗ ಪ್ರಾರಂಭವಾಗಿರುವಂತಹ ಈ ಸೂಚನೆಗಳನ್ನು ನೋಡುವಾಗ ಮುಂದಿನ ದಿನಮಾನಗಳಲ್ಲಿ ಅವು ಇನ್ನೂ ಹೆಚ್ಚಾಗುತ್ತವೆ. But before it increases, well, we know that the church shall be with the Lord Jesus Christ. ಅದೆಲ್ಲ ಕೂಡ ಹೆಚ್ಚಾಗುತ್ತಾ ಹೋಗುವಾಗ ನಮಗೆ ಗೊತ್ತಾಗಿರುವಂತೆಯೇ ಸಭೆಯು
ಕರ್ತನಾಗಿರುವ ಯೇಸು ಕ್ರಿಸ್ತನೊಟ್ಟಿಗೆ ಇರುವಂತದ್ದಾಗಿರುತ್ತದೆ ಈ ಲೋಕದಿಂದ ಎತ್ತಲ್ಪಟ್ಟಿರುತ್ತದೆ But when we see the beginning of all these things, definitely it should encourage us, knowing that the Lord's coming is at hand. ಈ ಎಲ್ಲ ಸಂಗತಿಗಳು ಪ್ರಾರಂಭವಾಗಿದ್ದನ್ನು ನೋಡುವಾಗ ಹೌದು ನಮ್ಮ ಕರ್ತನ ಬರುಣವು ಬಹಳ ಸಮೀಪವಾಗಿದೆ ಎಂಬುದನ್ನ ನಾವು ಅರ್ಥ ಮಾಡಿಕೊಂಡು ನಿರೀಕ್ಷೆಯುಳ್ಳವರಾಗಿರುವಂತೆ ಮಾಡುತ್ತದೆ Now, let me just tell you, you know, our responsibilities while we live in times like this. ಇಂತಹ ಅಂತ್ಯ ದಿನಗಳಲ್ಲಿ ಜೀವಿಸುತ್ತಿರುವಂತಹ ನಮ್ಮ ಜವಾಬ್ದಾರಿಕೆಗಳನ್ನು ಕುರಿತಾಗಿ ನಾನು ಸ್ವಲ್ಪ ಹೇಳುತ್ತೇನೆ ಐ ವಾಂಟ್ ಗೋ ಇನ್ ಟು ದ ಡೀಟೇಲ್ಸ್ ನಾನು ಅದರ ವಿವರಗಳಿಗೆ ಹೋಗುವುದಿಲ್ಲ ನಂಬರ್ ಒನ್ ಇಸ್ ದಿಸ್ ಮೊದಲನೇದಾಗಿ ನಂಬರ್ ಒನ್ ನೋ ಯಿ ದಟ್ ಹಿ ಇಸ್ ಅಟ್ ಹ್ಯಾಂಡ್ ಆತನ ಬರುಣವು ಸಮೀಪವಾಯಿತು ಎಂಬುದನ್ನು ತಿಳಿದುಕೊಳ್ಳಿರಿ ಯು ಶುಡ್ ರಿಮೆಂಬರ್ ದಟ್ ಯು ಶುಡ್ ನೋ ದಟ್ ಅದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ನೀವು ಅದನ್ನು ತಿಳಿದವರಾಗಿರಬೇಕು Luke 21 verse 31 we see that we won't read that ಲೂಕನ ಸುವಾರ್ತೆ ನೋಡುವಾಗ ಲೂಕನ ಸುವಾರ್ತೆ 21ನೇ ಅಧ್ಯಾಯ ಅದರ 31ನೇ ವಚನವನ್ನು ಓದುವಾಗ ನಾವು ಆ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ secondly ಎರಡನೇದಾಗಿ take heed to yourselves ನಿಮ್ಮ ವಿಷಯದಲ್ಲಿ ನೀವು ಎಚ್ಚರವಾಗಿರ್ರಿ that means take care of yourself ಅಂದ್ರೆ ನಿಮ್ಮ ವಿಷಯದಲ್ಲಿ ನೀವು ಜಾಗ್ರತೆ ವಹಿಸಿರಿ we saw the nature of the society these days ಈ ದಿನಗಳಲ್ಲಿ ನಮ್ಮ ಸಮಾಜದ ಆ ಒಂದು ಸ್ಥಿತಿಗತಿಯನ್ನ ಸಮಾಜದ ಸ್ವಭಾವಗಳನ್ನ ನಾವು ತಿಳಿದವರಾಗಿದ್ದೇವೆ don't allow that to influence us ಅದು ನಮ್ಮ ಮೇಲೆ ಪ್ರಭಾವ ಬೀರುವುದಕ್ಕೆ ಅನುಮತಿಸಬೇಡಿರಿ we have to turn from them ನಾವು ಅವುಗಳಿಂದ ನಾವು ಅವುಗಳಿಗೆ ಬೆನ್ನು ಹಾಕಿ ನಾವು ತಿರುಗಿಕೊಳ್ಳಬೇಕು we have to keep the separation ನಾವು ಪ್ರತ್ಯೇಕತೆಯನ್ನು ನಾವು ಕಾಪಾಡಿಕೊಳ್ಳಬೇಕು also take heed to yourself or take care of yourself ನಿಮ್ಮ ವಿಷಯದಲ್ಲಿ ಜಾಗೃತಿ ಉಳ್ಳವರಾಗಿರಿ ನಿಮ್ಮ ವಿಷಯದಲ್ಲಿ ಎಚ್ಚರ ವಹಿಸಿರಿ Luke 21 verse 34 we have it ಲೂಕನ ಸುವಾರ್ತೆ 21ನೇ 34ನೇ ವಚನದಲ್ಲಿ ನೋಡುತ್ತೇವೆ number 3 ಮೂರನೇದಾಗಿ pray always ಯಾವಾಗಲೂ ಪ್ರಾರ್ಥನೆ ಮಾಡಿರಿ Luke 21 verse 36 we have it ಲೂಕನ ಸುವಾರ್ತೆ 21ನೇ 36ನೇ ವಚನದಲ್ಲಿ ನೋಡುತ್ತೇವೆ pray always these are the time where we have to spend more time in prayer ಈ ದಿನವಸಗಳನ್ನು ನೋಡುವಾಗ ಈ ದಿವಸಗಳನ್ನು ವೆಚ್ಚಾಗಿ ನಾವು ದೇವರ ಸನ್ನಿಧಿ ಪ್ರಾರ್ಥನೆ ಮಾಡಬೇಕಾಗಿರುವಂತ ಸಮಯಗಳಾಗಿವೆ let me ask you this ನಾನು ನಿಮಗೆ ಪ್ರಶ್ನೆ ಕೇಳುತ್ತೇನೆ normally well we travel much isn't it ನಾವು ಸಾಮಾನ್ಯವಾಗಿ ಪ್ರಯಾಣ ಮಾಡ್ತೇವಲ್ಲವೇ in mumbai in the normal times every mumbai I travel at least 2 hours up and down to the office you know like that ನೋಡುವಾಗ ಮುಂಬೈ ನಿಂದ ನೋಡುವಾಗ ಪ್ರತಿಯೊಬ್ಬರು ಕೂಡ ಕನಿಷ್ಠ 2 ಗಂಟೆ ತಮ್ಮ ಕಚೇರಿಗೆ ಹೋಗಿ ಬರಲಿಕ್ಕಾಗಿ ಬಳಸುತ್ತಾರೆ But now lockdown no going out ಈಗ ನೋಡುವಾಗ ಲಾಕ್ಡೌನ್ ಹೊರಗೆ ಹೋಗುವಂತೆ ಇಲ್ಲ that means 2 hours saved ನೋಡುವಾಗ 2 ಗಂಟೆ ಉಳಿಯುತ್ತಲ್ಲವೇ probably for you also it may be the same isn't it ನೋಡುವಾಗ ನಿಮಗೂ ಕೂಡ ಇದು ಹಾಗೆ ಇರಬಹುದಲ್ಲವೇ but how are we using the time ಆದರೆ ನಾವು ಸಮಯವನ್ನು ಹೇಗೆ ಉಪಯೋಗಿಸಿಕೊಳ್ಳುತ್ತಾ ಇದ್ದೇವೆ let me tell you one thing ನಾನು ಒಂದನ್ನು ನಿಮಗೆ ಹೇಳ ಬಯಸುತ್ತೇನೆ most of the people have turned to social media and they are spending this hours for that ಇವತ್ತು ಹೆಚ್ಚಾದ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣಕ್ಕೆ ಹೋಗಿ ಆ ಸಾಮಾಜಿಕ ಜಾಲತಾಣದಲ್ಲಿಯೇ ಈ ಸಮಯವನ್ನ ಕಳೆಯುತ್ತಿರುತ್ತಾರೆ in the youtube there are lot of things you can spend your whole day and whole life in that youtube ನಲ್ಲಿ ನೋಡುವಾಗ ಇಡೀ ದಿನವನ್ನು ಮಾತ್ರವಲ್ಲ ಇಡೀ ನಿಮ್ಮ ಜೀವಮಾನವನ್ನೇ ಕಳೆಯುವಂತೆ ಆ ಒಂದು ಘಟನೆಗಳು ಅಥವಾ ಆ ಒಂದು ವಿಷಯಗಳು ಬರುತ್ತಲೇ ಇರುತ್ತವೆ ಟೆಕ್ನಾಲಜಿ ಹ್ಯಾಸ್ ಗಿವನ್ ಅಸ್ ಲಾಟ್ ಆಫ್ ಟೈಮ್ ವೇಸ್ಟರ್ಸ್ ಆ ತಂತ್ರಜ್ಞಾನ ಅನ್ನುವಂಥದ್ದು ತುಂಬಾ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳುವಂತ ಅವಕಾಶವನ್ನು ನಮಗೆ ನೀಡಿದೆ ಗಿವ್ ಅಪ್ ದೋಸ್ ಟೈಮ್ ವೇಸ್ಟರ್ಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಆ ಸಮಯವನ್ನ ವ್ಯರ್ಥ ಮಾಡದೆ ವ್ಯರ್ಥ ಮಾಡುವಂತ ಸಮಯಗಳನ್ನ ಬಿಟ್ಟು ಬಿಡಿರಿ pray more spend time with the lord more ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ ದೇವರ ಸನ್ನಿಧಿಯಲ್ಲಿ ಹೆಚ್ಚಾದಂತ ಸಮಯವನ್ನ ಕಳೆಯಿರಿ pray for the world ಲೋಕಕ್ಕಾಗಿ ಪ್ರಾರ್ಥನೆ ಮಾಡಿರಿ pray for the believers suffering
ವಿಶ್ವಾಸಿಗಳು ಬಹಳ ಕಷ್ಟಪಡುತ್ತಿದ್ದಾರೆ, ಹಿಂಸೆ ಪಡುತ್ತಿದ್ದಾರೆ. ಹಿಂಸೆ ಪಡುವ ಕ್ರೈಸ್ತರಿಗಾಗಿ ಪ್ರಾರ್ಥನೆ ಮಾಡಿರಿ. Pray for ourselves, our family, the assembly. ನಮಗೋಸ್ಕರವಾಗಿ, ನಮ್ಮ ಕುಟುಂಬಗಳಿಗಾಗಿ, ನಮ್ಮ ಅಸೆಂಬ್ಲಿಗಳಿಗಾಗಿ ಪ್ರಾರ್ಥನೆ ಮಾಡಿರಿ. So the Lord says, pray always. ಅದರಲ್ಲಿ ಕರ್ತನು ಹೇಳುತ್ತಾನೆ, ಯಾವಾಗಲೂ ಪ್ರಾರ್ಥಿಸಿರಿ. Number four, ನಾಲ್ಕನೇದಾಗಿ, increase in the work of the Lord. ದೇವರ ಕಾರ್ಯಗಳಲ್ಲಿ ನೀವು ವೃದ್ಧಿಯಾಗಿರಿ. In 1 Corinthians 15:58, Paul says that. ಒಂದು ಕೊರಿಂಥ 15:58 ಪೌಲ್ ಹೇಳುತ್ತಾನೆ, increase, abound in the work of the Lord. ಆತನು ಹೇಳುತ್ತಾನೆ, ದೇವರ ಕಾರ್ಯಗಳಲ್ಲಿ ನೀವು ಮಗ್ನರಾಗಿರಿ. You may say lockdown, no work of the Lord. ನಿಮ್ಮ ಹತ್ರ ಲಾಕ್ಡೌನ್ ಆಗಿದೆ, ದೇವರ ಕಾರ್ಯ ಏನು ಮಾಡ್ಲಿಕ್ಕಿಲ್ಲ ಎಂಬುದಾಗಿ ಯೋಚಿಸುತ್ತೀರಿ. Don't tell me like that. ಆರಿತನ ಹೇಳಬೇಡ್ರಿ. More work is happening now, maybe in a different way, but it is happening now. ಹೆಚ್ಚಾದ ಕಾರ್ಯಗಳು ಈಗ ಸಂಭವಿಸ್ತಾ ಇವೆ, ಆದ್ರೆ ಅದು ಬೇರೆ ಬೇರೆ ವಿಧಾನದಲ್ಲಿ. ಓ, ಕೆಲಸವೇ ಇಲ್ಲ ಎಂಬುದಾಗಿ ಹೇಳಬೇಡ್ರಿ. God has given us, provided us with the technology to reach out to others, believers and unbelievers. ದೇವರು ತನ್ನ ತಂತ್ರಜ್ಞಾನವನ್ನು ನಮಗೆ ಕೊಟ್ಟಿದ್ದಾನೆ. ವಿಶ್ವಾಸಿಗಳನ್ನ, ಅವಿಶ್ವಾಸಿಗಳನ್ನ ನಾವು ಹೆಚ್ಚು ಜನರನ್ನ ತಲುಪುವುದಕ್ಕೋಸ್ಕರವಾಗಿ. So there is no hindrance for abounding in the work of the Lord even in this time. ಈ ಪರಿಸ್ಥಿತಿಯಲ್ಲಿಯೂ ಕೂಡ ಕರ್ತನ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದಕ್ಕೆ ಯಾವುದೇ ರೀತಿಯಾದಂತಹ ಬಂಧನವಿಲ್ಲ, ಯಾವುದೇ ರೀತಿಯಾದಂತಹ ತಡೆಗಳೂ ಇಲ್ಲ. Yes, dear brothers and sisters, as we saw in the beginning, the lion has roared. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಾರಂಭದಲ್ಲಿ ಆಮೋಸ 3:7 ಓದಿದ ಹಾಗೆ, ಎಂಟನೇ ವಾಕ್ಯ ನೋಡಿದ ಹಾಗೆ, ಸಿಂಹವು ಗರ್ಜಿಸುತ್ತಿದೆ. Oh, the Lord has spoken. ಕರ್ತನು ಮಾತನಾಡಿದ್ದಾನೆ. And he is speaking. ಆತನು ಮಾತನಾಡುತ್ತಾ ಇದ್ದಾನೆ. Through the events around us, he is clearly telling us that the times have come. We are in the end times. ಈ ನಮ್ಮ ಸುತ್ತಲಿನಂತಹ ಈ ಎಲ್ಲ ಘಟನೆಗಳು ಇರ್ತವೆ, ನಾವು ಅಂತ್ಯ ದಿನಗಳಿಗೆ ಬಂದಿದ್ದೇವೆ, ನಾವು ಕಠಿಣ ಕಾಲಗಳಲ್ಲಿ ಜೀವಿಸುತ್ತಾ ಇದ್ದೇವೆ ಎಂಬುದನ್ನು ತೋರಿಸಿಕೊಡುತ್ತವೆ. The Lord can come any time. ನಮ್ಮ ಕರ್ತನು ಯಾವ ಸಮಯಗಳಿಗೆಲ್ಲಾದರೂ ಬರಬಹುದು. Let us prepare for that coming and be ready to be with him. ಆತನ ಬರಣಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ, ಆತನ ಬರಣಕ್ಕಾಗಿ ನಾವೆಲ್ಲರೂ ಕೂಡ ಸಿದ್ಧವಾಗಿರೋಣ. Let us mind these responsibilities that remembered at the end of it and let us fulfill them. ಅಂತ್ಯದಲ್ಲಿ ನಾವು ನೋಡಿದಂತ ನಮ್ಮ ಜವಾಬ್ದಾರಿಕೆಗಳನ್ನ ನಮ್ಮ ಗಮನಕ್ಕೆ ತೆಗೆದುಕೊಂಡವರಾಗಿ ನಾವು ಆ ಜವಾಬ್ದಾರಿಕೆಗಳನ್ನ ನಾವು ನೆರವೇರಿಸೋಣ. May the Lord bless us. ಕರ್ತನು ನಮ್ಮನ್ನು ಆಶೀರ್ವದಿಸಲಿ.